ವಯಸ್ಸಾಗ್ತಾ ಆಗ್ತಾ ನಮ್ಮ ದೃಷ್ಟಿ ಬಹಳಷ್ಟು ಕಣ್ಣ ಆಗ್ತಾ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ನಮಗೆ ಓದು ದಿಕ್ಕು ಬಹಳಷ್ಟು ಕಷ್ಟ ಆಗುತ್ತೆ. ನಾವು ಗ್ಲಾಸ್ ಅನ್ನ ಎಲ್ಲಾದರೂ ಮರ್ತಿರ್ತೀವಿ, ಸೊ ಅದನ್ನು ಹುಡುಕಾಡೋದು ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಪರಿಹಾರವಾಗಿ ಬರ್ತಾ ಇದೆ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್, ಜೊತೆಗೆ ಕವರ್ ಕೂಡ ಬರ್ತಾ ಇದೆ. ಇದರಲ್ಲಿ ನಮಗೆ ಸರಿಯಾಗಿ ಕಾಣುತ್ತದೆ, ಹಾಗೆ ಇದನ್ನ ಬಳಸೋದು ಕೂಡ ಬಹಳಷ್ಟು ಸುಲಭ. ಇದನ್ನ ನಮ್ಮ ಮೊಬೈಲ್ ಬ್ಯಾಕ್ ಅವರಿಗೆ ಸ್ಟಿಕ್ ಮಾಡಿದ್ರೆ ಆಯ್ತು, ಹಾಗಾಗಿ ನಿಮ್ಗೆ ಯಾವಾಗ ಬೇಕು ಅಂತ ಅನ್ಸುತ್ತೋ ಆವಾಗ ತಕ್ಷಣ ನಿಮ್ಮ ಕೈಗೆ ಇಟ್ಕೋವಂತೆ ಇದು ದೊರಕುತ್ತದೆ. ಮನೆಯಲ್ಲೇ ಇರಿ ಅಥವಾ ಹೊರಗಡೆ ಇರಿ, ನಿಮ್ಮ ಜೊತೆಗೆ ಇದು ಇರುತ್ತದೆ. ಇದರಲ್ಲಿ ಫ್ರೀ ಫಿಟ್ಟೆಡ್ ಪವರ್ ಲೆನ್ಸ್ ಇರುತ್ತೆ, ಜೊತೆಗೆ ಎಚ್ ಡಿ ವಿಷನ್ ಇರುತ್ತೆ, ಹಾಗೂ ಪವರ್ ಪ್ಲಸ್ ಒನ್ ಹಾಗೂ ಪವರ್ ಪ್ಲಸ್ ತ್ರೀ ತನಕ ಇದರಲ್ಲಿ ನಿಮ್ಗೆ ಫೈವ್ ಆಪ್ಷನ್ಸ್ ಇರುತ್ತೆ. ನಿಮ್ಮ ವಯಸ್ಸು 40-45 ಆದಂದ್ರೆ ಹೇಳಿದ್ರೆ ಪವರ್ ಪ್ಲಸ್ ಒನ್ ನೀವು ಬಳಸಬೇಕಾಗುತ್ತೆ. 51-55 ಆಗುತ್ತೆ ಅಂತ ಹೇಳಿದ್ರೆ ನೀವು ಪವರ್ ಪ್ಲಸ್ ಟೂ ಅನ್ನ ಬಳಸಬೇಕಾಗುತ್ತೆ. ನೀವೆಲ್ಲಾದ್ರೂ ಓದ್ಬೇಕು ಅಥವಾ ಪೇಪರ್ ಅನ್ನ ಓದ್ಬೇಕು, ಅಕ್ಕಿಯಲ್ಲಿ ಕಲ್ಲನ್ನ ಹೆಕ್ಬೇಕು, ಅಥವಾ ಯಾವುದೇ ಒಂದು ಚಿಕ್ಕ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸ್ ನಿಮ್ಗೆ ಬಹಳಷ್ಟು ಸಹಾಯ ಆಗುತ್ತೆ. ನಫ್ತುಲ್ ಕಡೆಗೆ ಸ್ವಾಗತ, ಸುಸ್ವಾಗತ. ವಯಸ್ಸಾಗ್ತಾ ಆಗ್ತಾ ಪೇಪರ್ ಓದಕ್ಕಾಗಲ್ಲ, ಮನೆಯಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ, ಇಂಥ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದು ಗ್ಲಾಸ್ ಕೂಡ ಬೇಕಾಗುತ್ತೆ. ಇಲ್ಲಿ ನೋಡಿ, ಪಾಕೆಟ್ ಇದೆಯಲ್ಲ, ನೋಡೋದಕ್ಕೆ ಮೊಬೈಲು, ಬಟ್ ಏನಂತಂದರೆ ಇಲ್ಲಿ ನಮ್ಮ ಒಂದು ರೀಡಿಂಗ್ ಗ್ಲಾಸ್ ಇದೆ. ಸೊ ನಾವು ಬರೆಯುತ್ತೆ, ಹೌದೌದು ಇಲ್ಲಿದೆ. ಸೊ ಏನು ಮಾಡಬೇಕಂತಂದರೆ ಈ ರೀತಿ ಓಪನ್ ಮಾಡಬೇಕು, ಇಲ್ಲಿ ನಮ್ಮ ರೀಡಿಂಗ್ ಗ್ಲಾಸ್ ಬರುತ್ತೆ. ಇದನ್ನು ಯಾವ ರೀತಿ ಧರಿಸ್ಬೇಕಂತಂದರೆ ಈ ರೀತಿಯಾಗಿ ನೋಡಿ, ಇಲ್ಲಿ ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಧರಿಸ್ಬೇಕಾಗುತ್ತೆ. ಸೊ ನಮಗೆ ಓದಬೇಕಾದ್ರೆ ಈ ಥರ ಹಾಕೋದು ಅಥವಾ ಪೂರ್ತಿ ಬೇಕಾ, ಸೊ ಈ ರೀತಿ ಕೂಡ ನಾವು ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡ್ರೆ ನಾವು ನೀಟಾಗಿ ರೀಡ್ ಮಾಡಬಹುದು, ಮನೆಯಲ್ಲಿ ಆರಾಮಾಗಿ ಅಕ್ಕಿ ಏನಾದ್ರು ಇರುತ್ತಲ್ಲ, ಸೊ ಕಸನೆಲ್ಲ ನೀಟಾಗಿ ಕ್ಲೀನ್ ಮಾಡಬಹುದು, ಸೂಪರ್ ಆಗಿರುತ್ತಲ್ಲ. ಎಕ್ಸಾಕ್ಟ್ಲಿ ಅಷ್ಟೇ ಅಲ್ವಾ, ನಿಮ್ಮ ಏಜ್ 40-45 ಪ್ಲಸ್ 1 46-50 ಪ್ಲಸ್ 1.50 51-55 2 ಇದೆ ಇರುತ್ತೆ, ಅಷ್ಟೇ ಅಲ್ವಾ 55-60 ಇದು ನೋಡಿದ್ರಂತೆ 2.50 ಇದೆ. ಸೊ 3 ತನಕ ಕೂಡ ಪವರ್ ಎಲ್ಲ ಕೂಡ ಇರುತ್ತೆ. ಸೊ ನಾಪ್ತೋಲ್ ಕನ್ನಡದಲ್ಲೇ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್ ವಿತ್ ಕೇಸ್ ಸಮೇತವಾಗಿ ಬರ್ತಾ ಇದೆ, ಜಸ್ಟ್ 599 ಕೆ ಮಾತ್ರ, 80% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ. ನಿಖಿಲ್ ಅವರೇ, ಯೂಶುವಲಿ ನಾವು ರೆಗ್ಯುಲರ್ ಆಗಿ ಮೊಬೈಲ್ ನ ಕ್ಯಾರಿ ಮಾಡ್ತೀವಿ, ಆ ಮೊಬೈಲ್ ಅಲ್ಲಿ ನಾವು ಈಸಿಯಾಗಿ ನಮ್ಮ ರೀಡಿಂಗ್ ಗ್ಲಾಸ್ ಕ್ಯಾರಿ ಮಾಡಬಹುದು. ಖಂಡಿತವಾಗ್ಲೂ ಕ್ಯಾರಿ ಮಾಡಬಹುದು. ಇನ್ಮೇಲೆ ಮರ್ತ್ಕೊಂಡ್ರೆ ತಲೆ ಕಚ್ಕೊಬೇಡಿ ನೋಡಿ, ಆ ಗ್ಲಾಸ್ ನ ಮರ್ತ್ಕೊಂಡ್ಬಿಡಿದ್ರೆ ಅಯ್ಯೋ ಸ್ವಲ್ಪ ಈ ಕಡೆ ಮರ್ತ್ಕೊಂಡ್ಬಂದಿದ್ದೀರಾ, ಸೊ ಇನ್ಮೇಲೆ ಬರೆಯಲ್ಲ, ಯಾಕಂದ್ರೆ ಮೊಬೈಲ್ ಇರುತ್ತಲ್ಲ, ಮೊಬೈಲ್ ಜೊತೆಗೆ ರೀಡಿಂಗ್ ಗ್ಲಾಸ್ ನ ಕ್ಯಾರಿ ಕೂಡ ನೀವು ಮಾಡ್ತೀರಾ. ನೋಡಿ, ಓಪನ್ ಮಾಡಿದ್ರೆ ಈಗ ಸಿಕ್ತು, ಹಾಕೊಳ್ಳಿ, ನೀಟಾಗಿ ಬರೀರಿ, ಲೆಕ್ಕ ಯಾವ್ದಕ್ಕೆ ದೊರಕೋ ಇದು ತಪ್ಪೋದಿಲ್ಲ. ನೆನಪಿರ್ಲಿ, ಇಲ್ಲಿ ಪಾಕೆಟ್ ಅಲ್ಲಿ ಮೊಬೈಲ್ ಅಲ್ಲಿ ಇರೋದ್ರಿಂದ ಈಸಿ ಕ್ಯಾರಿ ಕೂಡ ಮಾಡ್ತಾರೆ. ಓಕೆ, ಶುರು ಮಾಡಿ, ಇನ್ನು ಬರೆಯೋದಕ್ಕೆ ಶುರು ಮಾಡಿ, ಆರಾಮ ಬರೀರಿ, ಲೆಕ್ಕ ತಪ್ಪೋದಿಲ್ಲ. ಒಂದು 0 ಹೆಚ್ಚು ಕಡಿಮೆ ಆದ್ರೂ ಮುಗಿದೋಗುತ್ತೆ ಕತೆ. ಆಮೇಲೆ ನೋಡಿ, ಇದು ಈಸಿ ಆಗುತ್ತೆ, ಯಾವಾಗ ಅವಶ್ಯಕತೆ ಬರುತ್ತೆ ಆಗ ನೀಟಾಗಿ ಬರೆಯೋದಕ್ಕೆ ಶುರು ಮಾಡ್ತಾರೆ. ಇಂಥ ಸಮಸ್ಯೆ ವಯಸ್ಸಾಗ್ತಾ ಇದ್ದೇ ಇರುತ್ತಲ್ವಾ, ಅಂತ ಟೈಮ್ ಅಲ್ಲಿ ನೀವು ಮರಿದಂತೆ ಕ್ಯಾರಿ ಮಾಡ್ತೀರಾ. ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸ್ ಅಷ್ಟಕ್ಕೆ 599ಕ್ಕೆ ಕಾಲ್ ಮಾಡಿ ಆರ್ಡರ್ ಮಾಡಿ, ಬೇಗ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಈಗ ಗ್ರೋಸರಿ ಶಾಪ್ಗೆ ಏನು ಅಕ್ಕಿ ಬೇಳೆ ಇದೆಲ್ಲ ಕೂಡ ತಗೊಂಡ್ ಬಂದಿದ್ಯಾ, ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ನಿಮ್ಗೆ ಮೊಬೈಲ್ ಕ್ಯಾರಿ ಮಾಡಿದ್ರಲ್ಲ ನೋಡಿ, ಈ ರೀಡಿಂಗ್ ಗ್ಲಾಸಸ್ ನ ನೀವು ಹಾಕೊಳ್ಳಿ, ಜಸ್ಟ್ ವೇರ್ ಮಾಡೋಲಿ, ಈ ಲಿಸ್ಟ್ ನ ನಾನು ಇಟ್ಕೋತೀನಿ, ಪರ್ಫೆಕ್ಟ್ ಆದಂತ ನಿಮ್ಮ ಕೇಸ್ ಅಲ್ಲಿ ನೀವು ಆರಾಮಾಗಿ ಇಟ್ಕೋಬಹುದು. ನೋಡಿ, ಈಗ ಶಾಪಿಂಗ್ ಎಲ್ಲ ಕೂಡ ಮಾಡ್ಕೊಳ್ಳಿ, ಈ ರೀಡಿಂಗ್ ಗ್ಲಾಸಸ್ ನ ಆರಾಮಾಗಿ ನೀವು ನಿಮ್ಮ ಮೊಬೈಲ್ ಕೇಸ್ ಅಲ್ಲಿ ಆರಾಮಾಗಿ ಇಟ್ಕೋಬಹುದು. ಇಷ್ಟು ಚೆನ್ನಾಗಿದೆ ನಿಖಿಲ್ ಅವರ ಮಾರ್ಕೆಟ್ ಪ್ರೈಸ್, 1199 ರೂಪಾಯಿ ನೀವು ಖರ್ಚು ಮಾಡ್ತೀರಾ ಮಾರ್ಕೆಟ್ ಅಲ್ಲಿ, ಅಂದ್ರೆ ಇದು ಮಿನಿಮಮ್ ಇಲ್ಲಿಂದ ಶುರು ಆಗುತ್ತೆ. ಬಟ್ ನಾಪ್ತೋಲ್ ಕನ್ನಡದಲ್ಲಿ 599 ಚಿಕ್ಕದಾದ 90ಕ್ಕೆ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್. ಓಕೆ, ರೀಡಿಂಗ್ ಗ್ಲಾಸ್ ನಿಮ್ಮ ಹತ್ರ ಇರಬಹುದು, ಆದ್ರೆ ಮರ್ತ್ಕೊಂಡು ಹೊರಟೋಗ್ತಿರ್ತೀರಾ, ಮರ್ತ್ಕೊಂಡ್ರೆ ಏನು ಲಾಭ ಅಂತಲ್ವಾ. ಓಕೆ, ಯಾವ ಯಾವ ಯೋಜನೆಗೆ ಯಾವ ಪವರ್ ಇದೆ ಇಲ್ಲಿ ನೋಡಿದ್ರಂತೆ, 40-45 1 ಇದೆ, 46-50 1.50, 51-55 2 ಇದ್ರಂತೆ, 56-60 ನೋಡಿದ್ರಂತೆ ನಾವು ಈಸಿಯಾಗಿ, ಪ್ಲಸ್ 2.50 61-65 ಪ್ಲಸ್ 3 ತನಕ ಪವರ್ ಇದ್ದಿರುತ್ತೆ. ಸೊ ಈಗ ನೀವು ನೋಡಿದ್ರಂತೆ ಮಾರ್ಕೆಟ್ ಅಲ್ಲಿ ಏನಾದ್ರೂ ಶಾಪಿಂಗ್ ಮಾಡ್ತಾ ಸಮಯದಲ್ಲಿ ಎಂ ಆರ್ ಪಿ ಕಾಣಿಸಲ್ಲ, ಎಕ್ಸ್ಪೈರಿ ಡೇಟ್ ಕಾಣಿಸಲ್ಲ, ಅದಕ್ಕೋಸ್ಕರ ಈ ರೀಡಿಂಗ್ ಗ್ಲಾಸಸ್ ತುಂಬಾ ಇಂಪಾರ್ಟೆಂಟ್. ಸೂಜಿಯಲ್ಲೇ ದಾರ ಹಾಕ್ತಾ ಇದ್ರ, ಅಕ್ಕಿ ಎಲ್ಲ ರೈಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರ, ಮನೆಯಲ್ಲೇ ಕೂಡ ತುಂಬಾ ಇಂಪಾರ್ಟೆಂಟ್. ನಮ್ಮ ಅಜ್ಜಿಗೆ ಟಿವಿಯಲ್ಲೇ ಅಕ್ಷರ ನ್ಯೂಸ್ ಎಲ್ಲ ಕೂಡ ನೋಡ್ತಾರೆ, ಬ್ರೇಕಿಂಗ್ ನ್ಯೂಸ್, ಅವ್ರಿಗೆ ಅದು ಕೂಡ ಕಾಣಿಸಲ್ಲ. ಸೊ ಡೆಫಿನೆಟ್ಲಿ ಈ ಪ್ರಾಡಕ್ಟ್ ಅವ್ರಿಗೂ ತುಂಬಾನೇ ಯೂಸ್ ಆಗುತ್ತೆ. ಖಂಡಿತ, ಉಡುಪಿಯಿಂದ ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಿ ನಿಮಗೋಸ್ಕರ ಕಾಯ್ತಾ ಇದೆ. ಯಾವಾಗಲೂ ಕೂಡ ಧರಿಸಬೇಕು ಅಂತ ಇಲ್ಲ, ಅವಶ್ಯಕತೆ ಯಾವಾಗ ಇರುತ್ತೆ ಆವಾಗ ನೀವು ಇದನ್ನ ಧರಿಸೋದು. ಅದ್ರ ಜೊತೆಗೆ ಏನಂತಂದ್ರೆ, ಇದನ್ನ ಈಸಿಯಾಗಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಕೂಡ ಮಾಡುವುದು. ಗುಬ್ಬಿನ ರಾಯಚೂರ ಕಾಲ್ ಮಾಡಿ ಆರ್ಡರ್ ಮಾಡಿ, ಈಗ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ. ರಾಯಚೂರು ರಾಯಬಾಗಿಂದ ಕೂಡ ಕರೆಗಳು ಬರ್ತಾ ಇದೆ, ಧಾರವಾಡ ಆನೇಕಲ್ ಬಿಜಾಪುರದಿಂದ ಕೂಡ ಕರೆಗಳು ಬರ್ತಾ ಇದೆ. ಈಗ ಪೇಪರ್ ಓದ್ತಾ ಇದ್ರ, ರೀಡಿಂಗ್ ಹ್ಯಾಬಿಟ್ಸ್ ಯಾರಿಗಿದ್ದ, ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್. ಅಯ್ಯೋ, ಬಾಕ್ಸ್ ಇಲ್ಲಿದೆ, ಸ್ಪೆಕ್ಸ್ ಇಲ್ಲಿದೆ, ಸ್ಪೆಕ್ಸ್ ಇಲ್ಲಿದೆ, ಏನು ಟೆನ್ಷನ್ ಇರಲ್ಲ, ಮೊಬೈಲ್ ಪಕ್ಕದಲ್ಲೇ, ಜಸ್ಟ್ ಆ ಮೊಬೈಲ್ ಬ್ಯಾಕ್ ಸೈಡ್ ಅಲ್ಲೇ ಇರುತ್ತೆ. ಈಸಿಯಾಗಿ ಹಾಕೊಳ್ಳಿ, ಆರಾಮಾಗಿ
ಮಾತಾಡ್ಕೊಳ್ಳಿ, ಆರಾಮಾಗಿ ಪರ್ಫೆಕ್ಟ್ ಆಗಿ ನೋಡ್ಕೊಳ್ಳಿ. ಮಡಿಕೇರಿಯಿಂದ ಕೂಡ ಕರೆಗಳು ಬರ್ತಾ ಇದೆ, ಯಲಬರ್ಗಾದಿಂದ ಕೂಡ ಕರೆಗಳು ಬರ್ತಾ ಇದೆ. ತುಂಬಾನೇ ಚೆನ್ನಾಗಿರುತ್ತೆ. ಓಹೋ, ಪಾಕೆಟ್ ಅಲ್ಲಿ ಏನು? ಓಕೆ, ಇದು ಪಾಕೆಟ್ ಇದೆ ಅಲ್ವಾ, ಮೊಬೈಲ್. ಸೋ ಮೊಬೈಲ್ ಅನ್ನು ಮರ್ತ್ಕೊಳ್ಳಲ್ಲ, ಸೋ ನೀಟಾಗಿ ಈ ರೀತಿ ಕ್ಯಾರಿ ಮಾಡ್ತಿರ್ತೀವಿ. ಅದರಿಂದನೇ ನಮ್ಮ ರೀಡಿಂಗ್ ಗ್ಲಾಸ್ ಕೂಡ ಇರುತ್ತೆ. ಇದನ್ನ ತಗೊಳ್ಳಿ, ತಗೊಂಡ್ರೆ ಅಂತಂದ್ರೆ ನಿಮ್ಮ ಅವಶ್ಯಕತೆ ಇರೋದಕ್ಕೆ. ಸೋ ಅವಶ್ಯಕತೆ ಯಾವಾಗ ಇರುತ್ತೆ ಆವಾಗ ನೀವು ಇದನ್ನ ಬಳಸುವಂತದ್ದು. ಓಕೆ, ಇವಾಗ ನನಗೆ ಅವಶ್ಯಕತೆ ಇದೆ ಪೇಪರ್ ರೀಡ್ ಮಾಡ್ಬೇಕಲ್ವಾ, ಅಂತ ಟೈಮಲ್ಲಿ ಈ ರೀತಿ ಹಾಕೊಂಡ್ರೆ ಮುಗಿದೋಯ್ತು. ನೋಡಿ ನೋಡಿ, ಯಾವ ಒಂದು ಅಳತೆ ಬೇಕು ಅಂದ್ರೆ ಯಾವ ಡಿಸ್ಟೆನ್ಸ್ ಬೇಕಾಗುತ್ತೆ ನೀವು ಆರಾಮಾಗಿ ಕ್ಯಾರಿ ಕೂಡ ಮಾಡಬಹುದು. ಆ ಕಡೆ ಎಲ್ಲರೂ ಕೂಡ ಇದು ಬೀಳೋದಿಲ್ಲ, ಸಿಂಪಲ್ ಅದನ್ನ ಸಲ್ಯೂಷನ್ ನಿಮಗೋಸ್ಕರ ಬರ್ತಾ ಇದೆ. ಮಾರ್ಕೆಟ್ ಅಲ್ಲಿ ನೋಡಿ, ಸೇಮ್ ಪ್ರಾಡಕ್ಟ್ ಎಷ್ಟು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿದೆ ನೀವೇ ನೋಡಿ, ಇಮ್ಯಾಜಿನ್ ಮಾಡಿ. ಆದ್ರೆ ನಾವು ತೋಲ್ ಕನ್ನಡದಲ್ಲೇ ಖರೀದಿ ಮಾಡಿ 599 ಕ್ಕೆ ಅಮೇಜಿಂಗ್ ಪ್ರೈಸ್ ಪಾಯಿಂಟ್ ಅಲ್ಲಿ ನಿಮಗೋಸ್ಕರ ನಾವು ತಗೊಂಡ್ ಬಂದಿದ್ದೀವಿ. ತುಂಬಾ ಕಡಿಮೆ ಬೆಳಕೆ ಬರ್ತಾ ಇದೆ. ನಿಮ್ಮ ಏಜ್ ನ ನೀವು ಕಾಲ್ ಸೆಂಟರ್ ಅಲ್ಲೇ ಹೇಳಿದ್ರಂತೆ ಸಾಕು, ಅವ್ರು ನಿಮ್ಮ ಪವರ್ ನ ಹೇಳ್ತಾರೆ. ಶಾಪಿಂಗ್ ಮಾಡಿ, ಈಸಿಯಾಗಿ ರೀಡಿಂಗ್ ಕ್ಲಾಸಸ್ ನ ಕ್ಯಾರಿ ಮಾಡಿ. ವಯಸ್ಸಾಗ್ತಾ ಆಗ್ತಾ ನಮ್ಮ ದೃಷ್ಟಿ ಬಹಳಷ್ಟು ಕಣ್ಣು ಆಗ್ತಾ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ನಮಗೆ ಓದೋ ದಿಕ್ಕು ಬಹಳಷ್ಟು ಕಷ್ಟ ಆಗುತ್ತೆ. ನಾವು ಗ್ಲಾಸ್ ಅನ್ನ ಎಲ್ಲಾದರೂ ಮರ್ತಿರ್ತೀವಿ, ಸೊ ಅದನ್ನ ಹುಡುಕಾಡೋದು ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಪರಿಹಾರವಾಗಿ ಬರ್ತಾ ಇದೆ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್, ಜೊತೆಗೆ ಕವರ್ ಕೂಡ ಬರ್ತಾ ಇದೆ. ಇದರಲ್ಲಿ ನಮಗೆ ಸರಿಯಾಗಿ ಕಾಣುತ್ತದೆ, ಹಾಗೆ ಇದನ್ನ ಬಳಸೋದು ಕೂಡ ಬಹಳಷ್ಟು ಸುಲಭ. ಇದನ್ನ ನಮ್ಮ ಮೊಬೈಲ್ ಬ್ಯಾಕ್ ಅವರಿಗೆ ಸ್ಟಿಕ್ ಮಾಡಿದ್ರೆ ಆಯ್ತು, ಹಾಗಾಗಿ ನಿಮ್ಗೆ ಯಾವಾಗ ಬೇಕು ಅಂತ ಅನ್ಸುತ್ತೋ ಅವಾಗ ತಕ್ಷಣ ನಿಮ್ಮ ಕೈಗೆ ಇಟ್ಕುವಂತೆ ಇದು ದೊರಕುತ್ತದೆ. ಮನೆಯಲ್ಲೇ ಇರಿ ಅಥವಾ ಹೊರಗಡೆ ಇರಿ, ನಿಮ್ಮ ಜೊತೆಗೆ ಇದು ಇರುತ್ತದೆ. ಇದರಲ್ಲಿ ಫ್ರೀ ಫಿಟೆಡ್ ಪವರ್ ಲೆನ್ಸ್ ಇರುತ್ತೆ, ಜೊತೆಗೆ ಎಚ್ ಡಿ ವಿಷನ್ ಇರುತ್ತೆ, ಹಾಗೂ ಪವರ್ ಪ್ಲಸ್ 1 ಹಾಗೂ ಪವರ್ ಪ್ಲಸ್ 3 ತನಕ ಇದರಲ್ಲಿ ನಿಮಗೆ 5 ಆಪ್ಷನ್ಸ್ ಇರುತ್ತೆ. ನಿಮ್ಮ ವಯಸ್ಸು 40-45 ಆದಂದ್ರೆ ಹೇಳಿದ್ರೆ ಪವರ್ ಪ್ಲಸ್ 1 ನೀವು ಬಳಸಬೇಕಾಗುತ್ತೆ. 51-55 ಆಗುತ್ತೆ ಅಂತ ಹೇಳಿದ್ರೆ ನೀವು ಪವರ್ ಪ್ಲಸ್ 2 ಅನ್ನ ಬಳಸಬೇಕಾಗುತ್ತೆ. ನೀವೆಲ್ಲಾದ್ರೂ ಓದ್ಬೇಕು ಅಥವಾ ಪೇಪರ್ ಅನ್ನ ಓದ್ಬೇಕು, ಅಕ್ಕಿಯಲ್ಲಿ ಕಲ್ಲನ್ನ ಹೆಕ್ಬೇಕು, ಅಥವಾ ಯಾವುದೇ ಒಂದು ಚಿಕ್ಕ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸ್ ನಿಮಗೆ ಬಹಳಷ್ಟು ಸಹಾಯ ಆಗುತ್ತೆ. ಎಷ್ಟಕ್ಕೆ? 599 ಚಿಕ್ಕದಾದಂತ ಮೊತ್ತಕ್ಕೆ ನಿಮ್ಮ ಕೈಗೆ ಬರ್ತಾ ಇದೆ. ಇನ್ಮೇಲೆ ರೀಡಿಂಗ್ ಗ್ಲಾಸ್ ನ ಎಲ್ಲಾ ಕಡೆ ಕ್ಯಾರಿ ಮಾಡಿ, ಆದ್ರೆ ನೀವು ಮರೆಯೋದಿಲ್ಲ, ಯಾವುದೇ ಕಾರಣಕ್ಕೂ ನೀವು ಮರಿದಂತೆ ಈಸಿಯಾಗಿ ಎಲ್ಲಿಗೆ ಬೇಕಾದ್ರೂ ಆರಾಮಾಗಿ ಕ್ಯಾರಿ ಕೂಡ ನೀವು ಮಾಡಬಹುದು. ಓಕೆ, ಹೇಗೆ? ನೀವು ಮೊಬೈಲ್ ನ ಕ್ಯಾರಿ ಮಾಡ್ತೀರಾ, ಈ ರೀತಿ ಕ್ಯಾರಿ ಮಾಡ್ತೀರಾ. ಓಕೆ, ಮೊಬೈಲ್ ನ ಈ ರೀತಿ ಕ್ಯಾರಿ ಮಾಡ್ತೀರಾ, ಕ್ಯಾರಿ ಮಾಡೋ ಟೈಮ್ ನಲ್ಲಿ ಆರಾಮಾಗಿ ಹಿಂದೆನೆ ಇರುತ್ತೆ ಈ ರೀಡಿಂಗ್ ಕ್ಲಾಸ್ ಕೂಡ, ಇಲ್ಲೇ ಇರುತ್ತೆ. ಸೊ ಇದನ್ನ ಧರಿಸೋದು ಹೇಗೆ? ಖಂಡಿತವಾಗ್ಲೂ ಕೂಡ ಧರಿಸೋದು ಏನಂತಂದ್ರೆ ಇದು ಸಿಕ್ಕಾಪಟ್ಟೆ ಸಿಂಪಲ್. ಓಕೆ, ನಿಮ್ಗೆ ಅವಶ್ಯಕತೆ ಯಾವಾಗಿರುತ್ತೆ ಅವಾಗ ಈ ರೀತಿ ಧರಿಸ ಮುಗ್ದೋಗುತ್ತೆ. ನೋಡಿ, ಮೂವ್ ಮಾಡಿ, ಸ್ವಲ್ಪ ಮೂವ್ ಮಾಡಿ. ಏ, ಏನ್ ಸ್ವಲ್ಪ ಕೂಡ ಬಿದ್ದೋಗ್ತಾ ಕೂಡ ಇಲ್ಲ, ಅಷ್ಟು ಕಂಫರ್ಟಬಲ್ ಆಗಿದೆ, ಅಮೇಜಿಂಗ್ ಅಂತ ಹೇಳ್ಬೋದು. 599 ಕೆ ಏಜ್ 40-45 ಪ್ಲಸ್ 1, 46-50 1.50 ಇದೆ, 51-55 ಪ್ಲಸ್ 2 ಇದೆ, 55-60 2.50, 61-65 ಪ್ಲಸ್ 3. ಸೊ ಓವರ್ಆಲ್ ಪವರ್ ಎಲ್ಲ ಕೂಡ ನಾವು ಕವರ್ ಮಾಡ್ತಾ ಇದ್ವಿ. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಈ ಪ್ರಾಡಕ್ಟ್ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಈಗಾನೇ ನಾವು ತೋಲ್ ಕನ್ನಡದಲ್ಲಿ ಖರೀದಿ ಮಾಡಿ 599 ಕೆ ನಿಮಗೋಸ್ಕರ ಇಷ್ಟು ಸೂಪರ್ ಪ್ರೈಸ್ ಪಾಯಿಂಟ್ ಅಲ್ಲಿ ಬರ್ತಾ ಇದೆ. ಸೊ ಸಮೀಕ್ಷಾ ಅವರೇ, ಇದು ಏಜ್ ಆದವರು ಕೂಡ ತುಂಬಾನೇ ಈಸಿ ಆಗುತ್ತೆ. ಸೊ ಬೇಗ ನೀವು ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ನಿಖಿಲ್, ಖಂಡಿತವಾಗ್ಲೂ ಬ್ಯಾಂಕ್ ಬಂದ್ಬಿಟ್ಟಿದ್ದಾರೆ, ಬಟ್ ಏನ್ ಮಾಡ್ತೀರಾ, ರೀಡಿಂಗ್ ಗ್ಲಾಸ್ ಮರ್ತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅವರು. ಹಲೋ 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 ಹಲೋ, ಇನ್ಮೇಲೆ ಮರೆಯಲ್ಲ, ಮೊಬೈಲ್ ಇರುತ್ತಲ್ಲ, ಸೊ ಮೊಬೈಲ್ ಹಿಂದಗಡೆ ಇರುತ್ತೆ ನೋಡಿದ್ರಲ್ಲ, ಇಲ್ಲೇ ಇರುತ್ತೆ. ಸೊ ನಿಮ್ಗೆ ಅವಶ್ಯಕತೆ ಬಂದಾಗ ನೀವು ಮರೆಯದಂತೆ ಆರಾಮಾಗಿ ರೀಡಿಂಗ್ ಗ್ಲಾಸ್ ನ ಹಾಕೊಂಡು, ಸೊ ಏನ್ ಮಾಡ್ತೀರಾ, ಆ ಕೆಲಸವನ್ನು ಮುಂದುವರಿಸಬಹುದು. ಬ್ಯಾಂಕ್ ಕೆಲಸ ಇದೆಯಲ್ಲ, ತುಂಬಾ ತುಂಬಾ ಮುಖ್ಯ ಆಗುತ್ತೆ. ಒಂದು 0 ಹಿಂದೆ ಮುಂದೆ ಆಗಿ ಮುಗಿದೋಗುತ್ತೆ, ನಿಮ್ ಕೆಲಸ ನೀವು ಮಾಡಬಹುದು, ಆರಾಮ ಮಾಡಿ. ಸೊ ಲೆಕ್ಕ ಅವರು ಪಕ್ಕ ಇರುತ್ತೆ, ಬರೀ ಬ್ಯಾಂಕ್ ಅಂತಲ್ಲ, ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ಕೆಲಸಗಳು ಮಾಡ್ತಾ ಇದ್ರೆ ಲೆಕ್ಕ ಬರಿಬೇಕಾಗುತ್ತೆ, ಲೆಕ್ಕ ನೋಡ್ಬೇಕಾಗುತ್ತೆ. ಆಗ ನೋಡಿ, ಈಸಿಗೆ ಫೋಕಸ್ ಆಗಿರುತ್ತೆ, ಬ್ಲರ್ ಆಗುದಿಲ್ಲ. ವಯಸ್ಸಾಗ್ತಾ ಆಗ್ತಾ ಈ ತರ ಸಮಸ್ಯೆ ಇದ್ದಾಗ ನಾವು ರೀಡಿಂಗ್ ಗ್ಲಾಸ್ ಬಳಸ್ತೀವಿ. ಯಾತ್ರ ಈ ತರ 599 ಐಕೊಳ್ಳಿ, ಕಾಲ್ ಮಾಡಿ ಆರ್ಡರ್ ಮಾಡಿ. ನೀವು ಮನೆಯಿಂದ ಹೊರದ ಸಮಯದಲ್ಲಿ ಖಂಡಿತವಾಗ್ಲೂ ಮೊಬೈಲ್ ಕ್ಯಾರಿ ಮಾಡ್ತೀರಿ. ಮೇಡಮ್, ಏನು ಕಾಣಿಸ್ತಾ ಇಲ್ಲ? ಸೊ ಒನ್ ಸೆಕೆಂಡ್, ಜಸ್ಟ್ ಇಮ್ಯಾಜಿನ್, ಈಗ ಈ ರೀಡಿಂಗ್ ಗ್ಲಾಸಸ್ ನ ನೋಡಿ, ಇದನ್ನ ನೀವು ವೇರ್ ಮಾಡ್ಕೊಳ್ಳಿ, ಎಷ್ಟು ಆರಾಮಾಗಿ ಕಂಫರ್ಟಬಲ್ ಆಗಿ ನಿಮ್ಮ ಮೊಬೈಲ್ ಕೇಸ್ ಅಲ್ಲೇ ಬ್ಯಾಕ್ ಸೈಡ್ ಅಲ್ಲೇ ಇಟ್ಕೊಳ್ಳಿ. ನೋಡಿ, ಅಕ್ಕಿ ಬೇಳೆ ಎಲ್ಲ ಕೂಡ ಇದೆ. ಶಾಪಿಂಗ್ ಮಾಡಿ, ಶಾಪಿಂಗ್ ಮಾಡಿ ನೀವು, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ಈ ಯೂಸೇಜ್ ನಿಮ್ಮ ಮದರ್ಗೋಸ್ಕರ, ನಿಮ್ಮ ಮದರ್ ಇನ್ ಲಾಗೋಸ್ಕರ, ಫಾದರ್ಗೋಸ್ಕರ ನೀವು ಖರೀದಿ ಮಾಡ್ಬೋದು. ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್ ಜಸ್ಟ್ ಈ ರೀತಿವಾದಂತ ನಿಮ್ಮ ಮೊಬೈಲ್ ಬ್ಯಾಕ್ ಸೈಡ್ ಅಲ್ಲಿ ಇಟ್ಟಿದ್ರಂತೆ ಸಾಕಾಗುತ್ತೆ. ಇನ್ ಕೇಸ್ ಮಾರ್ಕೆಟ್ ಅಲ್ಲೇ ಹೋಗಿ ನೀವು ಶಾಪಿಂಗ್ ಮಾಡ್ಬೇಕಂತೆ, ಡೆಫಿನೆಟ್ಲಿ ಹೆಂಗಿರುತ್ತೆ ನೋಡೋಣ. ತಗೊಳಕ್ ಮುಂಚೆ ನೋಡೋಣ, 1199 ಮಿನಿಮಮ್ ಇಲ್ಲಿಂದ ಶುರು ಆಗುತ್ತೆ, ಬಟ್ ಅಷ್ಟೊಂದು ಕಷ್ಟ ಮಾಡುವಂತ ಅವಶ್ಯಕತೆ ಇಲ್ಲ. ಮಧ್ಯದಲ್ಲಿ ಮಧ್ಯವರ್ತಿ ನಾಪ್ತೋಲ್ ಕಣದಲ್ಲಿ ಇಲ್ವೇ ಇಲ್ಲ. ಹಾಗಾಗಿ 599 ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್, ಮೊಬೈಲ್ ನ ಎಲ್ಲಾ ಕಡೆ ನಾವು ಕ್ಯಾರಿ ಮಾಡ್ತೀವಲ್ಲ, ಸೊ ಅದೇ ರೀತಿಯಾಗಿ ಅದ್ರ ಹಿಂದೆನೆ ಇರುತ್ತೆ. ಸೊ ಹಾಗಾಗಿ ಮೊಬೈಲ್ ಜೊತೆ ಈ ರೀಡಿಂಗ್ ಗ್ಲಾಸ್ ಇರೋದ್ರಿಂದ ನೀವು ಮರೆಯೋದಿಲ್ಲ, ಚಿಕ್ಕ ಚಿಕ್ಕ ವಿಷಯಗಳನ್ನ ಮರ್ತ್ಕೊಂಡ್ಬಿಡ್ತೀರಾ.
ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತೀರಾ, ಏನಾಗುತ್ತೆ ಅಂತಂದ್ರೆ ದುಡ್ಡು ನೋಡಬೇಕಾಗುತ್ತೆ, ಲೇಕ್ ಹಾಕಬೇಕಾಗುತ್ತೆ, ಅಕಸ್ಮಾತ್ ಶಾಪಿಂಗ್ ಮಾಡ್ತಿರ್ತೀರಾ ಅಂತ ಟೈಮಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿ ಕಾಣಿಸ್ತಿರಲ್ಲ ಅಂತಂದ್ರೆ ಈ ರೀಡಿಂಗ್ ಗ್ಲಾಸ್ ಅನ್ನು ಬಳಸಬಹುದು. ಅದರ ಜೊತೆಗೆ ಮೊಬೈಲ್ ಜೊತೆನೆ ಕ್ಯಾರಿ ಕೂಡ ನೀವು ಮಾಡಬಹುದು. ಡೆಫಿನೆಟ್ಲಿ ಅದು ಒಂದು ಒಳ್ಳೆ ಪಾಯಿಂಟ್ ಅಂತ ಹೇಳಬಹುದು. ಸೋ ಬೆಳಗಾವಿ ಬಾದಾಮಿ ಇಂದ ಕೂಡ ಕರೆಗಳು ಬರ್ತಾ ಇದೆ. ಸೋ ಸಮೀಕ್ಷಾ ಅವರೇ, ಡೆಫಿನೆಟ್ಲಿ ಇದು ಯೂಸೇಜ್ ಆದಂತ ಒಂದು ಪ್ರಾಡಕ್ಟ್, ಏನಂತೀರಾ? ಖಂಡಿತವಾಗ್ಲೂ 599 ರೂಪಾಯಿಗೆ ನಿಮಗೋಸ್ಕರ ಸಿಗ್ತಾ ಇದೆ ಈಜಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್ ಅಂತ ಹೇಳಿದ್ರೆ ಇದು ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ. ನೀವು ಮನೆಯಲ್ಲಿ ನಾರ್ಮಲ್ ಆಗಿ ಕನ್ನಡಕ್ಕೆ ಏನಾದರೂ ಹುಡುಕಬೇಕಾಗುತ್ತೆ, ಅಕ್ಕಿಯಲ್ಲಿ ಕಲ್ಲು ಹೆಕ್ಬೇಕು ಅಂತ ಹೇಳಿದ್ರೆ, ಪೇಪರ್ ಓದಬೇಕು ಅಂತ ಹೇಳಿದ್ರೆ, ಆದ್ರೆ ನಿಮಗೆ ಈಜಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್ ಸಿಗ್ತಾ ಇದೆ ನೋಡಿ. ಎಷ್ಟು ಕಂಫರ್ಟಬಲ್ ಆಗ್ತದೆ ಅಂತ ಹೇಳಿದ್ರೆ, ಒಂದ್ಸಲ ನೀವು ಹಾಕೊಂಡ್ರೆ ಇದು ಬಿದ್ದೋಗುವಂತ ಚಾನ್ಸಸ್ ಇರೋದಿಲ್ಲ. ಸೋ ಈಜಿಯಾಗಿ ಅಕ್ಕಿಯಲ್ಲಿ ಕಲ್ಲು ಹುಳ ಏನಾದಿದ್ರೆ ತೆಗಿಬೇಕು ಅಂತ ಹೇಳಿದ್ರೆ ಈಜಿಯಾಗಿ ತೆಗಿಬಹುದು. ಮಹಿಳೆಯರು ಕೂಡ ಬಹಳಷ್ಟು ಇಷ್ಟಪಡ್ತಾರೆ ಇದನ್ನ, ಯಾಕಂತ ಹೇಳಿದ್ರೆ ಆರಾಮಾಗಿ ನೋಡಿ ಪೇಪರ್ ಎಲ್ಲ ಓದೋ ಅಭ್ಯಾಸ ಬಹಳಷ್ಟು ಜನರಿಗೆ ಇರುತ್ತೆ. ಸೋ ಆವಾಗ ಇದನ್ನ ಬಳಸೋದಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ ನಿಖಿಲ್? ಖಂಡಿತವಾಗ್ಲೂ. ಪೇಪರ್ ಓದ್ತಾರೆ, ಬುಕ್ಸ್ ಓದ್ತಾರೆ, ಯಾಕಂದ್ರೆ ವಯಸ್ಸಾದ್ಮೇಲೆ ಅವ್ರಿಗೆ ಅದೇ ಒಂದು ಮನರಂಜನೆ ಇರುತ್ತೆ. ಮೊಬೈಲ್ಗಿಂತ ಜಾಸ್ತಿ ಬುಕ್ ಓದೋದು ಅಥವಾ ಪೇಪರ್ ಓದೋದು ಇಂಥ ಟೈಮಲ್ಲಿ ನಾವು ಎಲ್ಲ ಕಡೆ ಕ್ಯಾರಿ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಯಾಕೆ ಮರ್ತು ಬಿಡ್ತೀವಿ, ಬಟ್ ಈಗ ಮರೆಯಲ್ಲ. ಯಾಕೆ ಮೊಬೈಲ್ನ ಮರೆಯಲ್ಲ, ಹಾಗೇನೆ ಮೊಬೈಲ್ ಜೊತೆನೆ ಇರೋದ್ರಿಂದ ಈಸಿಯಾಗಿ ಕ್ಯಾರಿ ಮಾಡ್ತೀರಾ. ರೀಡಿಂಗ್ ಗ್ಲಾಸಸ್ ವಯಸ್ಸಾಗ್ತಾ ಆಗ್ತಾ ಏನು ಮಾಡೋದಕ್ಕಾಗಲ್ಲ, ಕೆಲವೊಮ್ಮೆ ಅಕ್ಷರಗಳು ಕಾಣಿಸೋದಿಲ್ಲ, ಎಲ್ಲ ಬ್ಲರ್ ಆಗಿರುತ್ತೆ. ಫೋಕಸ್ ಆಗಿರಬೇಕು ಅಂದ್ರೆ ಈ ಕೂಡಲೇ ನೀವು ಫೋಕಸ್ ಆಗಿ ಕಾಲ್ ಮಾಡಬೇಕು, ಆರ್ಡರ್ ಮಾಡಬೇಕು. ಫೋಕಸ್ ಆಗಿ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಡಿಸ್ಕೌಂಟ್ ಅಷ್ಟು ಭಾರಿ ಆಗಿದೆ. ನಿಮಗೋಸ್ಕರ 80% ರಿಯಾಯಿತಿ ದರದಲ್ಲೇ ಬರ್ತಾ ಇದೆ ಕನ್ನಡಿಗರಿಗೂ. ಅಂದ್ರೆ ಸ್ಪೆಷಲಿ ನಾವು ಆ ಸ್ಪೆಕ್ಸ್ ಎಲ್ಲ ಕೂಡ ಮಿಸ್ ಆಗ್ಬಿಡುತ್ತೆ ಒಂದೊಂದ್ ಸರಿ, ಅದು ಬಿದ್ದೋಗ್ಬಿಡುತ್ತೆ. ಬಟ್ ಇದು ಈಸಿಯಾಗಿ ಕ್ಯಾರಿ ಮಾಡಬಹುದು, ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಸೊ ನಿಖಿಲ್ ಅವರ ಫಸ್ಟ್ ಪಾಯಿಂಟ್ ನಾವು ನೋಡಿದ್ರಂತೆ ಈ ಸ್ಟಿಕರ್ ಬರ್ತಾ ಇದೆ. ಈ ಸ್ಟಿಕರ್ ನ ಫಸ್ಟ್ ನಮ್ಮ ಮೊಬೈಲ್ ಬ್ಯಾಕ್ ಸೈಡ್ ಎಲ್ಲ ಅಂಟಿಸ್ಕೋಬೇಕಾಗುತ್ತೆ, ಆಮೇಲೆ ಅದು ಓಪನ್ ಮಾಡಿ ಜಸ್ಟ್ ನಿಮ್ಮ ಮೊಬೈಲ್ ಗೆ ಸ್ಟಿಕ್ ಆನ್ ಮಾಡಿದ್ರಂತೆ ಆ ಕೇಸ್ ರೆಡಿ ಆಗುತ್ತೆ. ಕೇಸ್ ರೆಡಿ ಆಗಿದ್ರಂತೆ ಜಸ್ಟ್ ಸ್ಪೆಕ್ಸ್ ನ ಈಸಿಯಾಗಿ ಇನ್ಸರ್ಟ್ ಮಾಡಿ. ಈ ಕಾಲದಲ್ಲಿ ಏನಂದ್ರೆ 599 ಚಿಕ್ಕದಾದಂತ ಮೊತ್ತಕ್ಕೆ ಬರ್ತಾ ಇದೆ, ಯಾಕಂತಂದ್ರೆ ಮಧ್ಯದಲ್ಲಿ ಮಧ್ಯವರ್ತಿಗಳೆಲ್ಲ ನಿಮ್ಮ ಏಜ್ ನ ಚೆಕ್ ಮಾಡಿ ಅಷ್ಟು ಪವರ್ ಇರುತ್ತೆ. ಕಾಲ್ ಸೆಂಟರ್ ಅಲ್ಲಿ ಇನ್ನೂ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ವಯಸ್ಸಿನ ಪ್ರಕಾರವಾಗಿ ಪವರ್ ಇರುತ್ತೆ. ಈ ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಿ. ವಯಸ್ಸಾಗ್ತಾ ಆಗ್ತಾ ನಮ್ಮ ದೃಷ್ಟಿ ಬಹಳಷ್ಟು ಕಡಿಮೆ ಆಗ್ತಾ ಆಗುತ್ತೆ, ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ನಮಗೆ ಓದೋ ದಿಕ್ಕು ಬಹಳಷ್ಟು ಕಷ್ಟ ಆಗುತ್ತೆ. ನಾವು ಗ್ಲಾಸ್ ಅನ್ನ ಎಲ್ಲಾದ್ರೂ ಮರ್ತಿರ್ತೀವಿ, ಸೊ ಅದನ್ನ ಹುಡುಕಾಡೋದು ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಪರಿಹಾರವಾಗಿ ಬರ್ತಾ ಇದೆ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್, ಜೊತೆಗೆ ಕವರ್ ಕೂಡ ಬರ್ತಾ ಇದೆ. ಇದರಲ್ಲಿ ನಮಗೆ ಸರಿಯಾಗಿ ಕಾಣುತ್ತದೆ, ಹಾಗೆ ಇದನ್ನ ಬಳಸೋದು ಕೂಡ ಬಹಳಷ್ಟು ಸುಲಭ. ಇದನ್ನ ನಮ್ಮ ಮೊಬೈಲ್ ಬ್ಯಾಕ್ ಅವರಿಗೆ ಸ್ಟಿಕ್ ಮಾಡಿದ್ರೆ ಆಯ್ತು, ಹಾಗಾಗಿ ನಿಮ್ಗೆ ಯಾವಾಗ ಬೇಕು ಅಂತ ಅನ್ಸುತ್ತೋ ಅವಾಗ ತಕ್ಷಣ ನಿಮ್ಮ ಕೈಗೆ ಇಟ್ಕುವಂತೆ ಇದು ದೊರಕುತ್ತದೆ. ಮನೆಯಲ್ಲೇ ಇರಿ ಅಥವಾ ಹೊರಗಡೆ ಇರಿ, ನಿಮ್ಮ ಜೊತೆಗೆ ಇದು ಇರುತ್ತದೆ. ಇದರಲ್ಲಿ ಫ್ರೀ ಫಿಟೆಡ್ ಪವರ್ ಲೆನ್ಸ್ ಇರುತ್ತೆ, ಜೊತೆಗೆ ಎಚ್ ಡಿ ವಿಷನ್ ಇರುತ್ತೆ, ಹಾಗೂ Power+1 ಹಾಗೂ Power+3 ತನಕ ಇದರಲ್ಲಿ ನಿಮ್ಗೆ 5 ಆಪ್ಷನ್ಸ್ ಇರುತ್ತೆ. ನಿಮ್ಮ ವಯಸ್ಸು 40-45 ಆದಂದ್ರೆ ಹೇಳಿದ್ರೆ Power+1 ನೀವು ಬಳಸಬೇಕಾಗುತ್ತೆ. 51-55 ಆಗುತ್ತೆ ಅಂತ ಹೇಳಿದ್ರೆ ನೀವು Power+2 ಅನ್ನ ಬಳಸಬೇಕಾಗುತ್ತೆ. ನೀವೆಲ್ಲಾದ್ರೂ ಓದ್ಬೇಕು ಅಥವಾ ಪೇಪರ್ ಅನ್ನ ಓದ್ಬೇಕು, ಅಕ್ಕಿಯಲ್ಲಿ ಕಲ್ಲನ್ನ ಹೆಕ್ಬೇಕು ಅಥವಾ ಯಾವ್ದೇ ಒಂದು ಚಿಕ್ಕ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸ್ ನಿಮ್ಗೆ ಬಹಳಷ್ಟು ಸಹಾಯ ಆಗುತ್ತೆ. ನೀವು ನಿಮ್ಮ ಮಕ್ಕಳನ್ನ ಮರ್ತ್ಕೊಬಹುದು, ಬಟ್ ರೀಡಿಂಗ್ ಗ್ಲಾಸ್ ನ ಮರೆಯೋಕ್ಕಾಗಲ್ಲ, ಯಾಕಂದ್ರೆ ಅದು ಮೊಬೈಲ್ ಜೊತೆಗೆ ಇರುತ್ತೆ. ಸೊ ನೋಡ್ತಿದ್ರಲ್ಲ, ಸೊ ಮೊಬೈಲ್ ಜೊತೆಗೆ ಇದೆಯಲ್ಲ, ಸೊ ಯಾವ ರೀತಿ ಕ್ಯಾರಿ ಮಾಡಿದ್ರಲ್ವಾ, ಯಾವ ರೀತಿ ಇದೆ ರೀಡಿಂಗ್ ಗ್ಲಾಸ್ ಅಂತಂದ್ರೆ ನೋಡಿ, ಸಿಕ್ಕಾಬಡೆ ಸಿಂಪಲ್. ಓಪನ್ ಮಾಡಿದ್ರೆ ವಾವ್, ನಿಮ್ಗೆ ಶಾಕ್ ಆಗಿರುತ್ತೆ. ಯಾಕಂದ್ರೆ ಇದು ರೀಡಿಂಗ್ ಗ್ಲಾಸ್ ಅಂತ, ಖಂಡಿತ ಇದು ರೀಡಿಂಗ್ ಗ್ಲಾಸ್, ಯಾವ್ದ್ರೆ ಬಳಸಬಹುದು ಅಂತಂದ್ರೆ ಈ ರೀತಿ ಬಳಸಂತ ನೋಡಿರಲ್ಲ. ಸೊ ಪೇಪರ್ ಓದ್ತಾ ಇದೀವಿ ಕಾಣಿಸ್ತಾ ಇಲ್ಲ, ಬಿಲ್ಲೆ ನೋಡ್ತಾ ಇದ್ದು ಕಾಣಿಸ್ತಾ ಇಲ್ಲ, ಆರಾಮಾಗಿ ಕ್ಯಾರಿ ಮಾಡಿ. ಜೊತೆಗೆ ಏನಂತಂದ್ರೆ ಆರಾಮಾಗಿರುತ್ತೆ, ಆ ಕಡೆ ಈ ಕಡೆ ಕೂಡ ಏನು ಕೂಡ ಆಗೋದಿಲ್ಲ. ಕರೆಕ್ಟ್, ಓಕೆ. ನಮ್ಮ ಏಜ್ ಇಂದ ನಮ್ಮ ಪವರ್ ನಾವು ಐಡೆಂಟಿಫೈ ಮಾಡಬಹುದು. 40-45+1, 46-50+1.50, 51-55+2 ಇದೆ, ಅಂಡ್ 55-60+2.50 ಇದೆ, 61-65+3 ತನಕ ಕೂಡ ಪವರ್ ಎಲ್ಲ ಕೂಡ ನೀವು ಕಾಲ್ ಸೆಂಟರ್ ಅಲ್ಲೇ ಜಸ್ಟ್ ಅದನ್ನ ಹೇಳಿದ್ರಂತೆ ಈಸಿಯಾಗಿ ಆರಾಮಾಗಿ ಆಗುತ್ತೆ. ತುಂಬಾನೇ ಕಡಿಮೆ ಬೆಳಕೆ ಸಿಗ್ತಾ ಇದೆ, ಓನ್ಲಿ for 599. ಖಂಡಿತವಾಗ್ಲೂ 599 ರೂಪಾಯಿಗೆ ನಿಮ್ಗೋಸ್ಕರ ಬರ್ತಾ ಇದೆ ಅಂತ ಹೇಳಿ ಯೋಜನೆ ಮಾಡಿ. ನಿಮ್ಗೆ ಯಾವ ಪವರ್ ಬೇಕೋ ಆ ಪವರ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಲ್ವಾ ನಿಖಿಲ್? ಖಂಡಿತವಾಗ್ಲೂ. 599ಕ್ಕೆ ನಿಮ್ಮ ಮನೆಗೆ ಬರ್ತಾ ಇದೆ. ನೀವು ಮರ್ತು ಬಿಡ್ತೀರಾ, ರೀಡಿಂಗ್ ಗ್ಲಾಸ್ ಇರಬಹುದು, ಬಟ್ ಇದು ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುತ್ತೆ. ಮರ್ತು ಬಿಡಿದ್ರಾ ಪರವಾಗಿಲ್ಲ, ಯೋಚನೆ ಮಾಡ್ಕೊಂಡು ರಾಮೇಗೌಡ್ರೆ ಅಲ್ಲಿ ಯಾಕೆ ಹಿಂಗೆ ಕಣ್ಣಲ್ಲಿ ಹಿಂಗೆ ನೋಡ್ತಾ ಇದ್ದೀರಾ? ರೀಡಿಂಗ್ ಗ್ಲಾಸ್ ಬೇಕು ತಾನೆ, ಮೊಬೈಲ್ ತಂದಿದ್ರೆ ತಾನೆ, ಮರ್ತ್ಕೊಂಡಿದ್ರೆ ಅಂದ್ಕೊಂಡ್ರಾ? ನೋಡಿ, ಮೊಬೈಲ್ ಅಲ್ಲಿ ಇದೆ ನಮ್ಮ ಒಂದು ಉತ್ಪನ್ನವನ್ನು ಬಳಸಿ, ಸಿಕ್ಕಾಪಟ್ಟೆ ಸಿಂಪಲ್. ಓಕೆ, ಇವಾಗ ಲೆಕ್ಕ ಖಂಡಿತ ತಪ್ಪಾಗಲ್ಲ, ಅದು ನೋಡಿದ್ರಲ್ಲ ಸಿಂಪಲ್. ಓಕೆ, ಇವಾಗ ನಿಮ್ಮ ಕೆಲಸ ಶುರು ಮಾಡಬಹುದು. ಅಲ್ಲಲ್ಲ ಅಲ್ಲಲ್ಲ, ಫೋಕಸ್ ಬೇಕಾಗಿರೋದು ನಿಮ್ಗೆ ಇಲ್ಲಿ 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 ಬೇಕಾದ್ರೆ ಫೋಕಸ್. ಲೆಕ್ಕ ಬರೀ, ಲೆಕ್ಕವನ್ನ ಪಕ್ಕ ಈಸಿಯಾಗಿ ಬರೀತಾರೆ, ಜೊತೆಗೆ ಫೋಕಸ್ ಆಗಿ ನೀಟಾಗಿ ಕಾಣಿಸುತ್ತೆ, ಬ್ಲರ್ ಇರೋದಿಲ್ಲ. ಯಾವಾಗ ಅವಶ್ಯಕತೆ ಇರುತ್ತೆ ಆವಾಗ ಮಾತ್ರ ನೀವು ಆರಾಮಾಗಿ ಬಳಸುವಂತದ್ದು. ನೋಡಿದ, ಫೋಕಸ್ ಆಗಿದೆಯಾ? ಓಕೆ, ನಿಮ್ಮ ಏಜ್ ಯಾವ್ದಿದ್ರು ನೆನ್ಪಿಟ್ಕೊಳ್ಳಿ, ಏಜ್ಗೆ ತಕ್ಕ ಹಾಗೆ ನಿಮ್ಮ ಪವರ್ ಇರುತ್ತೆ. ಜಸ್ಟ್ ಕಾಲ್ ಸೆಂಟರ್ ಫೋನ್ ಮಾಡಿ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಈ ಕೂಡಲೇ ಕಾಲ್ ಮಾಡಿ ಆರ್ಡರ್ ಮಾಡಿ. ಈ ಕೂಡಲೇ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಿ. ನಾವು ಅಮ್ಮ ಕೂಡ ಸೇಮ್ ಏನಾದ್ರೂ ಗ್ರಾಸರಿ ಶಾಪ್ ಹೋಗಿದ್ರಂತೆ ಕಾಣಿಸ್ತಾ ಇಲ್ಲ ಏನೇನು ಅಂತ ಹೇಳ್ತಾರೆ. ಸೊ ಸೊಲ್ಯೂಷನ್ ಹೀಗಿದೆ, ಮೊಬೈಲ್ ನೀವು ಖಂಡಿತವಾಗ್ಲೂ ಕ್ಯಾರಿ ಮಾಡ್ತಿರಲ್ವಾ, ಈ ಮೊಬೈಲ್ ಅಲ್ಲೇನ
ನಿಮಗೆ ಈ ರೀಡಿಂಗ್ ಗ್ಲಾಸಸ್ ಇರುತ್ತೆ ನೋಡಿ ಇದು ಇಟ್ಕೊಳ್ಳಿ ಪರ್ಫೆಕ್ಟ್ ಆಗಿ ವೇರ್ ಮಾಡ್ಕೊಳ್ಳಿ ಈ ಕೇಸ್ ಅಲ್ಲ ಕೂಡ ಇರುತ್ತೆ ಸೋ ನೋಡಿ ಈಗ ಅಕ್ಕಿ ಬೇಳೆ ಎಲ್ಲ ಕೂಡ ತುಪ್ಪ ಎಲ್ಲ ಶಾಪಿಂಗ್ ಮಾಡಿ ನೀವು ಸೋ ಕಾನ್ಸಂಟ್ರೇಷನ್ ಇರುತ್ತೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏಜ್ ನಮ್ಮ ಏಜ್ ಹೇಳಿದ್ರಂತೆ ನಿಮ್ಮ ಪವರ್ ಎಲ್ಲ ಕೂಡ ಗೊತ್ತಾಗುತ್ತೆ ಈಜಿಯಾಗಿ ಈ ರೀತಿಯಾಗಿ ನೀವು ಇನ್ಸರ್ಟ್ ಮಾಡಬಹುದು ತುಂಬಾ ಕಡಿಮೆ ಬೆಳಕು ಬರ್ತಾ ಇದೆ ಆಫ್ ಕೋರ್ಸ್ ಈಜಿ ಟು ಕ್ಯಾರಿ ಅಂತ ಹೇಳ್ತಾ ಇದ್ವಿ 599 ಕೆ ನಾಪ್ ತೋಳ್ ಕನ್ನಡದಲ್ಲಿ ಬರ್ತಾ ಇದೆ ಬೇಗ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಈ ರೀತಿಯಾದಂತ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಹೋಗಿ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ರೆ ಕೂಡನೋ ಜಾಸ್ತಿನೇ ಬೆಳೆ ಆಗುತ್ತೆ ಸಮೀಕ್ಷಾ ಅವರೇ ತುಂಬಾ ಕಂಫರ್ಟಬಲ್ ಆಗಿ ವೇರ್ ಮಾಡಬಹುದು ಖಂಡಿತವಾಗ್ಲೂ ಕಂಫರ್ಟಬಲ್ ಆಗಿರುತ್ತೆ ಯಾರಿಗಾದರೂ ಹೇಳತೆ ಅಂತ ಹೇಳಿದ್ರೆ ನಾವು ಕನ್ನಡಕವನ್ನ ಜಾಸ್ತಿಯಾಗಿ ಮರ್ತು ಬಿಡ್ತೀವಿ ಗ್ಲಾಸಸ್ ಮರ್ತಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಎಲ್ಲಾದರೂ ಶಾಪ್ ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಅಥವಾ ಈ ತರ ಕೆಲಸ ಮಾಡ್ತಿದ್ವಿ ಅಕ್ಕಲಿ ಹುಳ ಕಲ್ಲುಗಳನ್ನು ಹೆಕ್ತಿದ್ವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ನಮಗೆ ಬೇಕಾಗಿರುವಂತ ಪ್ರಾಡಕ್ಟ್ ಅಂತಲೇ ಹೇಳಬಹುದು ಸೋ ನೀವು ಏನು ಮಾಡಬೇಕು ಕಾಲ್ ಮಾಡಬೇಕು ಆರ್ಡರ್ ಮಾಡಬೇಕು ಆನೆಕಲ್ ಆಗಿರಲಿ ಮಂಗಳೂರು ಆಗಿರಲಿ ಬೆಂಗಳೂರು ಆಗಿರಲಿ ಮೈಸೂರು ಆಗಿರಲಿ ಮದ್ದೂರು ಆಗಿರಲಿ ಮಂಡ್ಯ ಆಗಿರಲಿ ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ ಕಾಲ್ ಮಾಡಿ ಆರ್ಡರ್ ಮಾಡಿ ಬಾದಾಮಿ ಇದೆ ಕಾಲ್ ಮಾಡಿ ಮೈಸೂರು ಸೋ ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರಲ್ವಾ 40 ವರ್ಷ 50 ವರ್ಷ ಈಗಂತೂ ಮೊಬೈಲ್ ಟಿವಿ ನೋಡಿ 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 ವಯಸ್ಸಾಗಬೇಕು ಅಂತ ಏನಿಲ್ಲ ಸೋ ಯಾವ ಟೈಮ್ ಅಲ್ಲಿ ಕೂಡ ಇದು ಬರಬಹುದು ಸೋ ಏನು ಬರಬಹುದು ಅಂತಂದ್ರೆ ಕಣ್ಣು ಸ್ವಲ್ಪ ಮಂಜು ಮಂಜು ಕಾಣಿಸ್ತಾ ಇರುತ್ತೆ ಬ್ಲರ್ ಅಂದ್ರೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅಲ್ಲ ಕಾಣಿಸುತ್ತೆ ಬ್ಲರ್ ಬ್ಲರ್ ಆಗುತ್ತೆ ಫೋಕಸ್ ಆಗಿರೋದಿಲ್ಲ ಮಂಡ್ಯ ಮಳವಳ್ಳಿ ಕಾಲ್ ಮಾಡಿ ಆರ್ಡರ್ ಮಾಡಿ ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ಪವರ್ ಇರುತ್ತೆ ಅದಕ್ಕೆ ಮುಂಚೆ ಇಲ್ಲಿ ಜಾಸ್ತಿ ಪವರ್ ಇದೆ 1199 ಇದು ಮಾರ್ಕೆಟ್ ನ ಬೆಲೆ ಇದು ಮಾರ್ಕೆಟ್ ಅಲ್ಲಿ ಮಿನಿಮಮ್ 599 ರ ಚಿಕ್ಕದ 99 ಕ್ಕೆ ಬರ್ತದೆ ಹಾಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ಕಾಲ್ ಮಾಡಿ ಆರ್ಡರ್ ನಮ್ಮ ಪ್ಲೇಸ್ ಮಾಡಿ ಪಾಪ ಇಬ್ರು ಕೂಡ ಆನಿವರ್ಸರಿ ಸೆಲೆಬ್ರೇಟ್ ಮಾಡಕ್ಕೆ ಕಾಫಿ ಶಾಪಿಗೆ ಬಂದಿದ್ದಾರೆ ಮೆನು ಕಾರ್ಡ್ ಅಲ್ಲಿ ಏನೋ ಅತ್ತಾಗ್ತಾ ಇಲ್ಲ ಸೋ 1 ಸೆಕೆಂಡ್ ಇಲ್ಲೇ ನಿಮ್ಮ ಫೋನ್ ತಗಿರಿ ನೀವು ಕೂಡ ನಿಮ್ಮತ್ರ ಫೋನ್ ಇದೆ ಈ ರೀಜಿಂಗ್ ಗ್ಲಾಸಸ್ ನ ಇಲ್ಲೇ ನಾವು ನೋಡಿದ್ರಂತೆ ನಿಮ್ಮ ಕಣ್ಣು ಮುಂಚೆ ಇದನ್ನ ನಾವು ಓಪನ್ ಮಾಡಿ ತೋರಿಸ್ತಾ ಇದೆ ಮೇಡಂ ಇದು ನೀವು ವೇರ್ ಮಾಡಿ ಓಕೆ ಸರ್ ನೀವು ಅದು ಕೂಡ ವೇರ್ ಮಾಡಿ ಆರಾಮಾಗಿ ಈಗ ನೀವು ನಿಮ್ಮ ಮೆನು ಕಾರ್ಡ್ ಅಲ್ಲೇ ನೋಡ್ಕೊಳ್ಳಿ ಇಬ್ರು ಕೂಡ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ನಿಮ್ಮ ಆನಿವರ್ಸರಿನ ಸೋ ಖಂಡಿತವಾಗ್ಲೂ ಎಲ್ಲ ಕಾಣಿಸ್ತಾ ಇದೆಯಾ ಇಸ್ ಇಟ್ ಗುಡ್ ಓಕೆ ಸೋ ಈಗ ನೀವು ಕೂಡ ಶಾಪಿಂಗ್ ಮಾಡಬಹುದು ಈ ರೀಡಿಂಗ್ ಗ್ಲಾಸಸ್ ನಿಮ್ಮ ಏಜ್ ಹೇಳಿದ್ರಂತೆ ಸಾಕು ಕಾಲ್ ಸೆಂಟರ್ ಅಲ್ಲಿ ಆರಾಮಾಗಿ ನಿಮ್ಮ ಪರ್ಫೆಕ್ಟ್ ಪವರ್ಸ್ ಅನ್ನು ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಅಂಡ್ ಆರಾಮಾಗಿ ನೀವು ಶಾಪಿಂಗ್ ಮಾಡಿ ಈಸಿಯಾಗಿ ಕ್ಯಾರಿ ಮಾಡಿ ಈಗ ನಾವು ವಾಲೆಟ್ ಮರ್ತೋಗ್ಬಿಡ್ತೀವಿ ಬಟ್ ಮೊಬೈಲ್ ಮರ್ತೋಗಲ್ಲ ಬಿಕಾಸ್ ಪೇಮೆಂಟ್ಸ್ ಎಲ್ಲ ಕೂಡ ಈಗ ಮೊಬೈಲ್ ಇಂದಾನೆ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ನಮ್ಮ ಸ್ಪೆಕ್ಸ್ ಕೂಡ ಇದಲ್ಲೇ ಕ್ಯಾರಿ ಮಾಡಬಹುದು ಖಂಡಿತವಾಗ್ಲೂ ಮೊಬೈಲ್ ನಾವು ಮರ್ತೋಗೋದಿಲ್ಲ ಸೊ ಅದಕ್ಕಾಗಿ ಇದು ಬಹಳಷ್ಟು ಹೆಲ್ಪ್ಫುಲ್ ಅಂತ ಹೇಳ್ಬೋದು ನಾವು ಮೊಬೈಲ್ ಬ್ಯಾಕ್ ಅವ್ರ ಹತ್ರ ನಾವು ಅಂಟಿಸ್ಬಿಟ್ರೆ ಆಯ್ತು ಈಸಿಯಾಗಿ ನಮಗೆ ಕ್ಯಾರಿ ಮಾಡಬಹುದು ಯಾವುದೇ ಟೆನ್ಷನ್ ಇರಲ್ಲ ತುಂಬಾ ಭಾರ ಇದೆ ಎತ್ಕೊಂಡು ಹೋಗ್ಬೇಕು ಸ್ಪೇಸ್ ತಿನ್ನುತ್ತೆ ಅನ್ನೋದು ಏನೂ ಇಲ್ಲ ಏನೂ ಭಾರ ಇಲ್ಲ ಏನೂ ಇರೋದಿಲ್ಲ ಸೊ ನಾರ್ಮಲ್ ರೀಡಿಂಗ್ ಗ್ಲಾಸಸ್ ಇರ್ಬೋದು ನಾರ್ಮಲ್ ಗ್ಲಾಸಸ್ ಹೇಳೋದಿದ್ರೆ ಇದು ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೀವೇನ್ ಮಾಡಬೇಕು ಬೇಗ ಬೇಗ ಕಾಲ್ ಮಾಡಬೇಕು ಆರ್ಡರ್ ಮಾಡ್ಬೇಕಲ್ವಾ ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಜಸ್ಟ್ ಕಾಲ್ ಮಾಡಿ ಆರ್ಡರ್ ಮಾಡಿ ಇನ್ನೂ ನಿಮಗೆ ಪ್ರಶ್ನೆಗಳು ಬರ್ತಿದೆಯಾ ಕಾನ್ಸೆಂಟ್ರೇಟ್ ಫೋನ್ ಮಾಡಿ ನಿಮ್ಮ ವಯಸ್ಸನ್ನ ಹೇಳಿ ಅವರು ಡೀಟೇಲ್ ಆಗಿ ಹೇಳ್ತಾರೆ ಆದ್ರೆ ಹುಬ್ಳಿನ ಧಾರವಾಡ ಕಾಲ್ ಮಾಡಿ ಈಗ ಕಣ್ಣು ಕಾಣಿಸಿಲ್ಲ ಅಂತ ಹೇಳ್ತಲ್ಲ ಕಾಣಿಸುತ್ತೆ ಅಂದ್ರೆ ಫೋಕಸ್ ಆಗಿರಲ್ಲ ಈ ಟಿವಿ ನೋಡಿ 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 ಮೊಬೈಲ್ ನೋಡಿ 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 ಫೋಕಸ್ ಆಗಿರಲ್ಲ ನೀಟಾಗಿ ಕಾಣಿಸ್ತಿರಲ್ಲ ಕಣ್ಣನ್ನ ಹಂಗೆ ಮುಖ್ಯವಾಗಿ ಹೇಳಬೇಕು ಆ ಕಣ್ಣನ್ನೆಲ್ಲ ಏನಂದ್ರೆ ಫುಲ್ ಕ್ಲೋಸ್ ಮಾಡ್ಕೊಂಡು ಫೋಕಸ್ ಮಾಡ್ಕೊಂಡು ನೋಡ್ತಿರ್ತೀವಿ ಬಟ್ ಈಗ ಆತರ ಕಾಣಿಸೋದಿಲ್ಲ ಯಲಬರ್ಗ ಗುಲ್ಬರ್ಗ ಕಾಲ್ ಮಾಡಿ ಅಕಸ್ಮಾತ್ ಖಾನಾಪುರನ ಕಾಲ್ ಮಾಡಿ ಹುಮನಾಬಾದ ಕಾಲ್ ಮಾಡಿ ವಯಸ್ಸಾದ್ಮೇಲೆ ಯಾಕೆ ಅಷ್ಟೊಂದು ತೊಂದರೆ ಪಡ್ತೀರಾ ತೊಂದರೆ ಆಗೋದಿಲ್ಲ ಪೇಪರ್ ಓದ್ತೀರಾ ಓದಿ ಆರಾಮಾಗಿ ಓದಿ ಅದಕ್ಕೋಸ್ಕರ ಕಷ್ಟಪಡುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಹಾವೇರಿನ ಕಾಲ್ ಮಾಡಿ ಆರ್ಡರ್ ಮಾಡಿ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಈಗ ನಿಮ್ಮ ಟೆಲಿವಿಷನ್ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿದ್ರಂತೆ ಸಾಕಾಗುತ್ತೆ ಕ್ಲಿಯರ್ ಆಗಿ ನಿಮ್ಗೆ ನಾರ್ಮಲ್ ಸ್ಪೆಕ್ಸ್ ಗೂ ಈ ರೀಡಿಂಗ್ ಗ್ಲಾಸಸ್ ಗೂ ಅಂತ ಡಿಫ್ರೆನ್ಸಸ್ ಏನಿರುತ್ತೆ ಅಂತ ಕ್ಲಿಯರ್ ಆಗಿ ತೋರಿಸ್ತಾ ಇದ್ವಿ ಯಾವುದೇ ರೀತಿಯಾದಂತಹ ಚಿಂತೆ ಇರಲ್ಲ ಬೆಳಗಾವಿ ಮಧುಗಿರಿಯಿಂದ ಕೂಡ ಕರೆಗಳು ಬರ್ತಾ ಇದೆ ನಿಖಿಲ್ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಹೋಗಿ ಒಂದ್ಸಲ ಶಾಪಿಂಗ್ ಮಾಡೋಣ ಅನ್ಕೊಂಡಿದ್ರಂತೆ 1199 ರೂಪಾಯಿ ಖರ್ಚು ಮಾಡಿದ್ರೆ ಇದು ಮಿನಿಮಮ್ ಇಲ್ಲಿಂದ ಶುರು ಆಗುತ್ತೆ ಇದು ಅಂತ್ಯ ಅಲ್ಲ ಬಟ್ ಅಂದ್ರೆ ಅಪ್ತೋಲ್ ಕಡದಲ್ಲಿ 599 ರ ಚಿಕ್ಕದ 99 ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್ ಕೆಳಗಡೆ ಬೀಳಲ್ಲ ಯೋಚನೆ ಮಾಡಬೇಡಿ ಯಾವ ವಯಸ್ಸು ನಿಮ್ದು ಯೋಚನೆ ಮಾಡಿ ಕಾಲ್ ಮಾಡಿ ಅದ್ರ ತಕ್ಕ ಹಾಗೆ ಪವರ್ ಇರುತ್ತೆ ಹಾಗಾಗಿ 599 ಈ ಕೂಡಲೇ ಕಾಲ್ ಮಾಡಿ ಜಾಸ್ತಿ ಯೋಚನೆ ಮಾಡಬೇಡಿ ಆರ್ಡರ್ ಮಾಡಿ ಅಷ್ಟೇ ವಯಸ್ಸಾಗ್ತಾ ಆಗ್ತಾ ನಮ್ಮ ದೃಷ್ಟಿ ಬಹಳಷ್ಟು ಕಡಿಮೆ ಆಗ್ತಾ ಆಗುತ್ತೆ ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ನಮಗೆ ಓದು ದಿಕ್ಕು ಬಹಳಷ್ಟು ಕಷ್ಟ ಆಗುತ್ತೆ ನಾವು ಗ್ಲಾಸ್ ಅನ್ನ ಎಲ್ಲಾದ್ರೂ ಮರ್ತಿರ್ತೀವಿ ಸೊ ಅದನ್ನ ಹುಡುಕಾಡೋದು ಕೂಡ ಕಷ್ಟ ಆಗುತ್ತೆ ಅದಕ್ಕೆ ಪರಿಹಾರವಾಗಿ ಬರ್ತಾ ಇದೆ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್ ಜೊತೆಗೆ ಕವರ್ ಕೂಡ ಬರ್ತಾ ಇದೆ ಇದರಲ್ಲಿ ನಮಗೆ ಸರಿಯಾಗಿ ಕಾಣುತ್ತದೆ ಹಾಗೆ ಇದನ್ನ ಬಳಸೋದು ಕೂಡ ಬಹಳಷ್ಟು ಸುಲಭ ಇದನ್ನ ನಮ್ಮ ಮೊಬೈಲ್ ಬ್ಯಾಕ್ ಅವರಿಗೆ ಸ್ಟಿಕ್ ಮಾಡಿದ್ರೆ ಆಯ್ತು ಹಾಗಾಗಿ ನಿಮ್ಗೆ ಯಾವಾಗ ಬೇಕು ಅಂತ ಅನ್ಸುತ್ತೋ ಅವಾಗ ತಕ್ಷಣ ನಿಮ್ಮ ಕೈಗೆ ಇಟ್ಕೋವಂತೆ ಇದು ದೊರಕುತ್ತದೆ ಮನೆಯಲ್ಲೇ ಇರಿ ಅಥವಾ ಹೊರಗಡೆ ಇರಿ ನಿಮ್ಮ
ಜೊತೆಗೆ ಇದು ಇರುತ್ತದೆ. ಇದರಲ್ಲಿ ಫ್ರೀ ಫಿಟೆಡ್ ಪವರ್ ಲೆನ್ಸ್ ಇರುತ್ತೆ, ಜೊತೆಗೆ ಎಚ್ ಡಿ ವಿಷನ್ ಇರುತ್ತೆ, ಹಾಗೂ ಪವರ್ ಪ್ಲಸ್ ಒನ್ ಹಾಗೂ ಪವರ್ ಪ್ಲಸ್ ತ್ರೀ ತನಕ ಇದರಲ್ಲಿ ನಿಮ್ಗೆ ಫೈವ್ ಆಪ್ಷನ್ಸ್ ಇರುತ್ತೆ. ನಿಮ್ಮ ವಯಸ್ಸು 40-45 ಆದಂದ್ರೆ ಹೇಳಿದ್ರೆ ಪವರ್ ಪ್ಲಸ್ ಒನ್ ನೀವು ಬಳಸಬೇಕಾಗುತ್ತೆ. 51-55 ಆಗುತ್ತೆ ಅಂತ ಹೇಳಿದ್ರೆ ನೀವು ಪವರ್ ಪ್ಲಸ್ ಟೂ ಅನ್ನ ಬಳಸಬೇಕಾಗುತ್ತೆ. ನೀವೆಲ್ಲಾದ್ರೂ ಓದ್ಬೇಕು ಅಥವಾ ಪೇಪರ್ ಅನ್ನ ಓದ್ಬೇಕು, ಅಕ್ಕಿಯಲ್ಲಿ ಕಲ್ಲನ್ನ ಹೆಕ್ಬೇಕು, ಅಥವಾ ಯಾವ್ದೋ ಒಂದು ಚಿಕ್ಕ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸ್ ನಿಮ್ಗೆ ಬಹಳಷ್ಟು ಸಹಾಯ ಆಗುತ್ತೆ. ರೀಡಿಂಗ್ ಗ್ಲಾಸ್ ಇರುತ್ತೆ, ಬಟ್ ಎಲ್ಲೋ ಮರ್ತಿರ್ತೀವಿ, ಮನೇಲೆ ಮರ್ತ್ಕೊಂಡ್ಬರ್ತೀವಿ, ಬಟ್ ಮೊಬೈಲ್ ನ ಮರಿತೀವಾ? ಚಾನ್ಸ್ ಇಲ್ಲ ನೋಡಿ. ಮರ್ತ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಹತ್ರ ಇದೆ, ಆದ್ರೆ ಇಲ್ಲ ಅಂತ ಮರ್ತ್ಕೊಂಡ್ರೆ ಅಲೋ 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 ಬಾಸ್ ಬಾಸ್ ಓ ರಾಮೇಗೌಡ್ರೆ, ಯಾಕೆ ಕಣ್ಣಲ್ಲಿ ಹಿಂಗೆ ಹಿಂಗೆ ನೋಡ್ತಾ ಇದ್ದೀರಾ? ಕಷ್ಟಪಡ್ಬಾರ್ದು ನೋಡಿ, ನಿಮ್ಮ ಮೊಬೈಲಲ್ಲಿದೆ, ಅದಕ್ಕಾಗಿ ಇಷ್ಟೊಂದು ಕಷ್ಟಪಡ್ತೀರಾ ನೀವು? ಈ ಮೊಬೈಲಲ್ಲಿ ಇದ್ದಾಗ ಏನಂತಂದ್ರೆ ಇಲ್ಲೇ ಇರುತ್ತಲ್ವಾ, ಸೊ ಈ ರೀಡಿಂಗ್ ಗ್ಲಾಸ್ನ ನೀವು ಮರೆಯೋದಿಲ್ಲ. ಮರೀಲಿಲ್ಲ ಅಂದಾಗ ನಿಮ್ಮ ಲೆಕ್ಕ ಪಕ್ಕ ಇರುತ್ತೆ. ಹಾಕೊಳ್ಳಿ, ಆರಾಮ ಹಾಕೊಳ್ಳಿ. ಓಕೆ, ಹಾಕೊಂಡ್ರೆ ಇವಾಗ ಓಕೆ ನೋಡಿ, ಅಲ್ಲೆಲ್ಲ ಫೋಕಸ್ ಆಗಬೇಕಾಗಿರೋದು ಇಲ್ಲಿ 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 ಲೆಕ್ಕ ಬರೀಬೇಕು, ಇಲ್ಲಿ ಫೋಕಸ್ ಆಗಬೇಕಾಗಿದೆ, ಇಲ್ಲಿ ಫೋಕಸ್ ಆಗಿ ಆರಾಮ ಬರೀರಿ. ಲೆಕ್ಕ ತಪ್ಪಾರ್ದಲ್ವಾ, ಲೆಕ್ಕ ಪಕ್ಕ ಇರುತ್ತೆ, ಅದ್ರ ಜೊತೆಗೆ ಈ ಲೆಕ್ಕ ಕರೆಕ್ಟ್ ಆಗಿರುತ್ತೆ. ಯಾಕೆ? ನಿಮ್ಮ ಜೊತೆಗೇನೆ ಇರುತ್ತೆ ರೀಡಿಂಗ್ ಗ್ಲಾಸು, ನಿಮ್ಮ ಮೊಬೈಲ್ ಹಿಂದೆ ಇರುತ್ತೆ. ವಿಶೇಷವಾಗಿ ಏನಂತಂದ್ರೆ ಇದು ದೊಡ್ಡದಾಗಿಲ್ಲ, ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ, ಈಸಿಯಾಗಿ ಕ್ಯಾರಿ ಮಾಡಿ. 599 ಚಿಕ್ಕದಾದಂತ ಮೊತ್ತಕ್ಕೆ ಪ್ರತಿಯೊಬ್ಬರು ಕೂಡ, ಅಂದ್ರೆ ವಯಸ್ಸಾದ ಮೇಲೆ ಯಾರ್ಯಾರಿಗೆ ಫೋಕಸ್ ಆಗಿರಲ್ಲ, ಬ್ಲರ್ ಕಾಣಿಸ್ತಾ ಇರುತ್ತೆ. ಬಟ್ ಏನಂದ್ರೆ ಜಾಸ್ತಿ ಯೋಚನೆ ಮಾಡ್ಬಿಡುದು, ಕಾಲ್ ಮಾಡಬೇಕು, ಆರ್ಡರ್ ಮಾಡಬೇಕು. ನಿಮ್ಮ ವಯಸ್ಸು ಏನಿದೆ ಅದ್ರ ತಕ್ಕ ಹಾಗೆ ಪವರ್ ಇರುತ್ತೆ, ಹಾಗಾಗಿ ಕೊಳ್ಳಿ, ಕಾಲ್ ಮಾಡಿ ಆರ್ಡರ್ ಮಾಡಿ. ನಿಮ್ಮ ಏಜ್ ಹೇಳಿದ್ರಂತೆ ಸಾಕು, ಇವ್ರ ಖಂಡಿತವಾಗ್ಲೂ ತುಂಬಾನೇ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಈ ಪ್ರಾಡಕ್ಟ್. ಇವ್ರು ನೋಡಿದ್ರಂತೆ ನಮ್ಮ ಅಜ್ಜಿ ನನ್ಗೆ ನೆನ್ಸ್ಕೊತಾ ಇದ್ದೀನಿ, ಬಿಕಾಸ್ ಅಷ್ಟು ಕಷ್ಟಪಟ್ಟೆ ಅದೆಲ್ಲ ಕೂಡ. ಮೇಡಮ್ ಈಗ ನೋಡಿದ್ರಂತೆ ಈಗ ಇಲ್ಲೇ ಇದೆ. ಸೊ ಈ ಜಸ್ಟ್ ಈ ಗ್ಲಾಸಸ್ನ ನೀವು ಹಿಂಗೆ ಇಟ್ಕೊಳ್ಳಿ, ಆಮೇಲೆ ಜಸ್ಟ್ ನೋಡಿ ಆ ಡಿಫ್ರೆನ್ಸ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಹೆಂಗಿದೆ ಈಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ? KG ರೈಸ್, ಶುಗರು, ಶಾಪಿಂಗ್ ಮಾಡಿ ನೀವು. ಸೊ ಓಕೆ, ಓವರ್ಆಲ್ ಆಗಿ ಈ ರೀತಿವಾದಂಥ ನಿಮ್ಗೆ ಈಸಿ ಟು ಕ್ಯಾರಿ ಆದಂಥ ಒಂದು ಕೇಸಿಂದ ನಿಮ್ಮ ರೀಡಿಂಗ್ ಗ್ಲಾಸಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಸಚ್ ಅ ಕನ್ವೀನಿಯನ್ಸ್ ಅಂತ ಹೇಳ್ಬೋದು. ಬಟ್ ಮಾರ್ಕೆಟ್ ಪ್ರೈಸ್, ಬಟ್ ಮಾರ್ಕೆಟಲ್ಲಿ ಜಾಸ್ತಿ ಇದೆ, ಸಿಕ್ಕಾಪಡೆ ಜಾಸ್ತಿ ಇದೆ. ಯಾಕಂದ್ರೆ ಮಧ್ಯದಲ್ಲಿ ಮಧ್ಯವರ್ತಿಗಳು ಇರ್ತಾರೆ, ಬಟ ಈಗ ಆ ಮಧ್ಯದಲ್ಲಿ ಮಧ್ಯವರ್ತಿಗಳಿಲ್ಲ. ನಾ ತೋಲ್ಕೊಳ್ಳೋದಲ್ಲಿ 599 ಮೊತ್ತಕ್ಕೆ ಈಸಿ ಟು ಕ್ಯಾರಿ, ಅದೇ ಹೇಳ್ತಾ ಇದ್ದೆ, ಈಸಿಯಾಗಿ ಕ್ಯಾರಿ ಮಾಡಿ ಅಂತ. ಮರೆಯುವಂತ ಚಾನ್ಸ್ ಇಲ್ಲ. ಈಸಿ ಟು ಕ್ಯಾರಿ ಡಿಸೈನ್ ನ ಮಾಡಲಾಗಿದೆ, ನೋಡೋದಕ್ಕಂತೂ ಸಖತ್ತಾಗಿದೆ, ಇದು ಟ್ರೆಂಡಿ ಆಗಿದೆ, ಆ ಲುಕ್ಕೇ ಸಖತ್ತಾಗಿರುತ್ತೆ. ನಿಮಗೆ ಬೇಕಾದಾಗ ಮಾತ್ರ ಬಳಸುತ್ತದ್ದು. ಶಾಪಿಂಗ್ ಹೋಗಿದ್ರ ಬಳಸಿ, ಪೇಪರ್ ಓದ್ತಿದ್ರ ಬಳಸಿ, ಮನೆಯಲ್ಲಿ ಕೂತ್ಕೊಂಡು ಏನೋ ಕೆಲಸ ಮಾಡ್ತಿದ್ರ ಆವಾಗ ಬಳಸಿ. ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ಪವರ್ ಇರುತ್ತೆ. ಡೆಫಿನೆಟ್ಲಿ 40-45, 46-50 ಅಂತ ಏಜ್ ಹೇಳಿದ್ರಂತೆ ಸಾಕು, ಟಿಲ್ ಪವರ್ ಪ್ಲಸ್ ತ್ರೀ ತನಕ ಇದೆ. ಸೊ ಓವರ್ಆಲ್ ಆಗಿ ನಿಮ್ಮ ಫಾದರ್ಗೋಸ್ಕರ, ನಿಮ್ಮ ಫಾದರ್ ಇನ್ ಲಾಗೋಸ್ಕರ, ಡೆಫಿನೆಟ್ಲಿ ಯಾರ್ಗ ಈ ರೀಡಿಂಗ್ ಅಭ್ಯಾಸ ಜಾಸ್ತಿ ಇರುತ್ತೆ, ಅವ್ರಿಗೆ ಅಕ್ಷರ ಎಲ್ಲ ಕೂಡ ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇದೆ, ಅದು ಏಜ್ ಇಂದ ಕೂಡ ಇರ್ಬೋದು. ಸೊ ಆ ಸಮಯದಲ್ಲಿ ಅವ್ರಿಗೆ ಈ ಪ್ರಾಡಕ್ಟ್ನ ಗಿಫ್ಟ್ ಆಗಿ ಖಂಡಿತವಾಗ್ಲೂ ಕೊಡಿ. ಎಷ್ಟು ಖರ್ಚ ಮಾಡ್ತಾ ಇದ್ರೆ 599 ಕೊಪ್ಪಾಳ ಕಡೆಯಿಂದ ಕೂಡ ಕರೆಗಳು ಬರ್ತಾ ಇದೆ, ಮಧುಗಿರಿಯಿಂದ ಕೂಡ ಕರೆಗಳು ಬರ್ತಾ ಇದೆ. ಅಂಡ್ ಇದು ಅಡ್ವಾಂಟೇಜ್ ಏನಂದ್ರೆ ನಿಖಿಲ್ ಅವರೇ, ನಾವು ಮಿಸ್ ಆಗಲ್ಲ ನಮ್ಮ ಸ್ಪೆಕ್ಸ್ ಖಂಡಿತವಾಗ್ಲೂ, ಕಂಪಲ್ಸರಿ. ಯಾಕೆ ಅಂತಂದ್ರೆ ಮೊಬೈಲ್ ನ ಎಲ್ಲಾ ಕಡೆ ಕ್ಯಾರಿ ಮಾಡೇ ಮಾಡ್ತೀವಿ, ದುಡ್ಡನ್ ಕ್ಯಾರಿ ಮಾಡಲ್ಲ, ಬಟ್ ಮೊಬೈಲ್ ನ ಕ್ಯಾರಿ ಮಾಡ್ತೀವಿ, ಕಂಪಲ್ಸರಿ. ಹೌದು, ಮೊಮ್ಮಕ್ಳು ಬೇಕಾದ್ರೆ ನೀವು ಕ್ಯಾರಿ ಮಾಡಲ್ಲ, ಬಟ್ ಈಗ ಮೊಬೈಲ್ ನ ಕ್ಯಾರಿ ಮಾಡ್ತೀರಾ. ಆದ್ರೆ ಈಗಿದೆಯಲ್ಲ, ಅಕ್ಕಿ ಏನೋ ಕ್ಲೀನ್ ಮಾಡ್ಬೇಕಾಗತ್ತೆ, ಕಸ ತೆಗಿಬೇಕಾಗತ್ತೆ, ಕಲ್ ತೆಗಿಬೇಕಾಗತ್ತೆ, ಪೇಪರ್ ಓದ್ಬೇಕಾಗತ್ತೆ, ಬುಕ್ಸ್ ಓದಂತ ಅಭ್ಯಾಸ ಇದ್ದೇ ಇರುತ್ತಲ್ವಾ, ಅದು ನಮ್ಮ ಒಂದು ಮನರಂಜನೆ ಆಗಿರುತ್ತೆ, ಅವ್ರಿಗೆ ಸಿಗುವಂತ ಒಂದು ಮನರಂಜನೆ ಇರುತ್ತೆ. ಅಂತ ಟೈಮಲ್ಲಿ ಕರೆಕ್ಟ್ ಆಗಿ ಕಾಣಿಸಿಲ್ಲ ಅಂದ್ರೆ ಹೆಂಗೆ 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 ಹೆಂಗೆ. ಬಟ್ ಈಗ ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ಅದು ಫೋಕಸ್ ಆಗಿ ಪವರ್ ಇರುತ್ತೆ. ಏನಂದ್ರೆ ನಿಮ್ಮ ಏಜ್ ಹೇಳಿ, ಏಜ್ ಹೇಳಿದ್ರೆ ಸಾಕು ಗೊತ್ತಾಗುತ್ತೆ ಎಷ್ಟು ಪವರ್ ಅಂತ. ಜಸ್ಟ್ ಕಾಲ್ ಮಾಡಿ ಆರ್ಡರ್ ಮಾಡಿ, ಹೊಸದಾಗಿದೆ, ಆ ಡಿಸೈನ್ ಸೂಪರ್, ಅವಶ್ಯಕತೆ ಇದ್ದಾಗ ಮಾತ್ರ ಬಳಸುವಂತದ್ದು. ಕರೆಕ್ಟ್ ಆಗಿ ಹೇಳಿದ್ರೆ ಹೊಸಪೇಟೆ, ಧಾರವಾಡ, ಆನೇಕಲ್, ಬಿಜಾಪುರ, ಮಡಿಕೇರಿಯಿಂದ ಕೂಡ ಕರೆಗಳು ಬರ್ತಾ ಇದೆ, ಆನೇಕಲ್ಲಿಂದ ಕೂಡ ಕರೆಗಳು ಬರ್ತಾ ಇದೆ, ಮಧುಗಿರಿಯಿಂದ ಕೂಡ ಕರೆಗಳು ಬರ್ತಾ ಇದೆ, ಧಾರವಾಡ ಟಿಪ್ಟೂರಿಯಿಂದ ಕೂಡ ಕರೆಗಳು ಬರ್ತಾ ಇದೆ, ಹುಮ್ನಾಬಾದ್ ಇಂದ ಕೂಡ ಕರೆಗಳು ಬರ್ತಾ ಇದೆ. ಸೊ ಸಮೀಕ್ಷಾ ಅವರೇ, ಸೂಪರ್ ಡೀಲು, ಸೂಪರ್ ಡಿಸ್ಕೌಂಟ್ ಖಂಡಿತವಾಗ್ಲೂ 80% ಡಿಸ್ಕೌಂಟ್ ಅಲ್ಲಿ ನಿಮ್ಗೋಸ್ಕರ ಸಿಗ್ತಾ ಇದೆ. ಯೋಚನೆ ಮಾಡಿ, ಬೀದರ್ ಇಂದ ಕೂಡ ಕಾಲ್ ಬರ್ತಾ ಇದೆ, ಹಾವೇರಿಯಿಂದ ಕರೆಗಳು ಬರ್ತಾ ಇದೆ, ಧರ್ಮಸ್ಥಳ, ಬಂಟ್ವಾಳದಿಂದ ಕೂಡ ಕರೆಗಳು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸ್ ನಿಮ್ಗೋಸ್ಕರ ಸಿಗ್ತಾ ಇದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಅಟ್ಯಾಚ್ ಮಾಡೋದು ಕೂಡ ಬಹಳಷ್ಟು ಈಸಿ ನೋಡಿ, ಎಷ್ಟು ಈಸಿಯಾಗಿ ಸ್ಟಿಕ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನ ಬ್ಯಾಕ್ ಅವ್ರಿಗೆ ಈಸಿಯಾಗಿ ಸ್ಟಿಕ್ ಆಗುತ್ತೆ. ಅಷ್ಟು ಈಸಿಯಾಗಿ ನಾವು ಮಾಡ್ಬೋದಲ್ವಾ ನಿಖಿಲ್? ಖಂಡಿತ, ಸಿಕ್ಕಾಪಟ್ಟೆ ಈಸಿ ಆಗಿರುತ್ತೆ. 599 ಚಿಕ್ಕದಾದ ಮೊತ್ತಕ್ಕೆ ಏನ್ ಬೇಕಾದ್ರೂ ಮರಿಬಹುದು. ಆದ್ರೆ ಈ ರೀಡಿಂಗ್ ಗ್ಲಾಸ್ ನ ಮರೆಯೋದಕ್ಕಾಗತ್ತ ಇಲ್ಲ, ಯಾಕಂದ್ರೆ ಅದು ಮೊಬೈಲ್ ಅಲ್ಲೇ ಇರುತ್ತೆ. ಆ ಮೊಬೈಲ್ ಅಲ್ಲೇ ಜಸ್ಟ್ ಅದನ್ನ ಅಂಟಿಸಿದ್ರೆ ಸಾಕಾಗುತ್ತೆ, ಈಸಿಯಾಗಿ ಕ್ಯಾರಿ ಕೂಡ ನೀವು ಮಾಡಬಹುದು. ಆ ಡಿಸೈನ್ ಈಸಿಯಾಗಿ ಕ್ಯಾರಿ ಮಾಡೋದಕ್ಕೆ ಆ ಡಿಸೈನ್ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲಿಗೆ ಬೇಕಾದ್ರೂ ಹೋಗ್ತಿರಲ್ಲ, ನಿಮ್ಮ ಏಜ್ ಗೆ ತಕ್ಕ ಹಾಗೆ ಆ ಒಂದು ಪವರ್ ಇರುತ್ತೆ. ಹಾಗಾಗಿ ಕಾಲ್ ಮಾಡಿ ಆರ್ಡರ್ ಮಾಡಿ, ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ. ನಿಮ್ಮ ವಯಸ್ಸು ಏನಿದೆಯೋ 40-45 ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಪ್ಲಸ್ ಪವರ್ ಒನ್ ಬರ್ತಾ ಇದೆ. ಸೊ ನಿಮ್ಗೋಸ್ಕರ ಬರ್ತಾ ಇರೋಂತ ಡೀಲ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ವಯಸ್ಸಾಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಕಣ್ಣಿದ್ದು ಏನಾದ್ರು ಪ್ರಾಬ್ಲಮ್. ಒಂದು ನಿಮಿಷ ಹೇಳ್ಬಿಡ್ತೀನಿ. ಈಸಿಯಾಗಿ ಯಾವ ರೀತಿ ಕ್ಯಾರಿ ಮಾಡೋದು ಅಂತಂದ್ರೆ, ಇದು ನಿಮ್ಮ ಮೊಬೈಲ್ ಇದೆಯಲ್ಲ, ಮೊಬೈಲ್ ಅಲ್ಲಿ ಇದನ್ನ ಅಂಟಿಸಿರ್ತೀರಾ, ಆಮೇಲೆ ನಿಮ್ಗೆ
ಅವಶ್ಯಕತೆ ಯಾವ ಬರುತ್ತೆ ಅವಾಗ ಈ ರೀತಿ ಓಪನ್ ಮಾಡ್ತೀರಾ ಓಪನ್ ಮಾಡಿದ್ರೆ ಓಕೆ ಇದನ್ನ ಬಳಸಬೇಕಲ್ಲ ಸೋ ಬಳಸೋದು ಹೇಗೆ ಅಂತಂದ್ರೆ ಇಲ್ಲಿ ನೋಡ್ತಿದ್ರಲ್ಲ ಸೋ ಜಸ್ಟ್ ಇತರ ಕೂಸ್ಕೊಂಡ ನೋಡಿ ಇದನ್ನ ಕೂಸ್ಕೊಂಡ್ರೆ ಸಾಕಾಗುತ್ತೆ ಯಾವುದೇ ಕಾರಣಕ್ಕೂ ಅಲ್ಲಾಡಲ್ಲ ನಾನೇನೋ ಬಿಲ್ ನೋಡಬೇಕಾದ್ರೆ ಜಸ್ಟ್ ಇದನ್ನ ತಗೊಂಡು ಇದು ಹಾಕೊಂಡ್ರೆ ಸಾಕಾಗುತ್ತೆ ನೀವು ಪೂರ್ತಿ ಏನಾದ್ರೂ ನೀವು ಬುಕ್ ಓದಿದ್ರಾ ಈ ತರ ನೀವು ಕ್ಯಾರಿ ಮಾಡಿ ಯಾವ ತರ ಬೇಕಾದ್ರೂ ಕ್ಯಾರಿ ಮಾಡಿ ಆದ್ರೆ ನಿಮ್ಮ ಏಜ್ ನ ಡಿಸೈಡ್ ಮಾಡಿ ಖಂಡಿತ 40 45 ವಯಸ್ಸು ಆಯ್ತಂದ್ರೆ ಪವರ್ ಪ್ಲಸ್ 1 ಬರ್ತಾ ಇದೆ 50 55 ಅಂತ ಹೇಳಿದ್ರೆ ಪ್ಲಸ್ 2 ನೀವು ಯೂಸ್ ಮಾಡಬಹುದು 61 65 ಅಂತ ಹೇಳಿದ್ರೆ ಪ್ಲಸ್ 3 ಮಾಡಬಹುದು ಸೋ ನಿಮಗೆ ಯಾವುದು ಬೇಕು ಅಂತ ಹೇಳಿದ್ರೆ ನೀವು ಇದರಲ್ಲಿ ಕಾಲ್ ಮಾಡಿ ಆರ್ಡರ್ ಮಾಡಬಹುದು ಯಾಕಂತ ಹೇಳಿದ್ರೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಮಗೆ ಹೇಗೆ ಬೇಕೋ ಹಾಗೆ ನೀವು ಇದನ್ನ ಚಾಯ್ಸ್ ಮಾಡಬಹುದು 599 ರೂಪಾಯಿಗೆ ನಿಮಗೋಸ್ಕರ ಸಿಗ್ತಾ ಇದೆ ಅಲ್ವಾ ನಿಖಿಲ್ ಖಂಡಿತ 599 ಅನ್ನೋ ಚಿಕ್ಕದಾದಂತ ಮೊತ್ತಕ್ಕೆ ನಿಮ್ಮ ಮನೆಗೆ ಬರೋದಕ್ಕೆ ರೆಡಿ ಆಗಿದೆ ಇನ್ಮೇಲೆ ನೀವು ಏನಾದರೂ ಓದಬೇಕಾದ್ರೆ ಬರೀಬೇಕಾದ್ರೆ ಎಲ್ಲೋ ಕೂಡ ನೀಟಾ ಕಾಣಿಸುತ್ತೆ ಯಾಕಂದ್ರೆ ನಿಮ್ಮತ್ರ ರೀಡಿಂಗ್ ಗ್ಲಾಸ್ ಇರುತ್ತೆ ಆ ರೀಡಿಂಗ್ ಗ್ಲಾಸ್ ನ ನೀವು ಮರಿದಂತೆ ತಗೊಂಡು ಹೋಗ್ತೀರಾ ಯಾಕಂದ್ರೆ ಮೊಬೈಲ್ ನ ಕ್ಯಾರಿ ಮಾಡ್ತೀರಾ ಮೊಬೈಲ್ ಅಲ್ಲೇ ಇಟ್ಕೊಂಡ್ರೆ ಆಯ್ತು ಜಸ್ಟ್ ಏನಂತಂದ್ರೆ ಅಂಟಿಸಿದ್ರೆ ಸಾಕಾಗುತ್ತೆ ಆ ಕ್ಯಾರಿ ಕೂಡ ಈಜಿಯಾಗಿ ಮಾಡ್ತೀರಾ ಹಾಗಾಗಿ ಎಲ್ಲೋ ಹೊರಗಡೆ ಹೋಗಿದ್ರಾ ಲೆಕ್ಕ ನೋಡಬೇಕು ಬ್ಯಾಂಕ್ ಕೆಲಸ ಅಂತೂ ದೊಡ್ಡವರಂತೂ ಮಾಡ್ತಾನೆ ಇರ್ತಾರೆ ಆದ್ರೆ ಬ್ಯಾಂಕ್ ಹೋದಾಗ ನಾವು ಮರ್ತ್ಕೊಂಡು ಬಂದ್ಬಿಟ್ಟು ಅಯ್ಯಯ್ಯೋ ಮರ್ತ್ಬಿಟ್ಟಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಹಲೋ ಹಲೋ ರಾಮೇಗೌಡ್ರೆ ನಿಮ್ಮ ಮಗ ಹೇಳಿದ್ರು ಬಂದಿದ್ರೆ ಅಂತ ಯಾಕೆ ಹಿಂಗೆ ಇಲ್ಲ ನೋಡ್ತಿದ್ರ ಫೋಕಸ್ ಕಾಣಿಸ್ತಿಲ್ವಾ ನೋಡಿ ಮೊಬೈಲ್ ಇದೆಯಲ್ಲ ಮೊಬೈಲ್ ತಗೊಂಡಿದ್ದಾರೆ ಅದರ ಜೊತೆನೆ ಈ ಒಂದು ರೀಡಿಂಗ್ ಗ್ಲಾಸ್ ಇದೆ ಇದನ್ನ ಓಪನ್ ಮಾಡಿ ಈಗ ಬಳಸೋದಕ್ಕೆ ಶುರು ಮಾಡಿ ಇದನಿಂದ ಇವಾಗ ಶುರು ಮಾಡಿ ನೀಟಾಗಿ ಎಲ್ಲೂ ಕೂಡ ಬ್ಲರ್ ಇಲ್ಲ ಫೋಕಸ್ ಕಾಣಿಸ್ತಾ ಇರುತ್ತೆ ಲೆಕ್ಕ ಪಕ್ಕ ಬರುತ್ತೆ ಈಗ ನಿಮ್ಮ ಕೆಲಸ ಮುಂದುವರಿಸಬಹುದು ಆರಾಮ ಬರೀರಿ ಫೋಕಸ್ ಆಗಿರುತ್ತೆ ಬ್ಲರ್ ಇರಲ್ಲ ಒಂದು ಸೊನ್ನೆ ಹಿಂದೆ ಮುಂದೆ ಆದ್ರೆ ಗೊತ್ತಲ್ವಾ ಈ ಬ್ಯಾಂಕ್ ಅಲ್ಲಿ ಲೆಕ್ಕ ಹೋಯಿತು ಅಂತ ಅರ್ಥ ಓದೋದಕ್ಕಾಗಲ್ಲ ಬರೆಯೋದಕ್ಕಾಗಲ್ಲ ಸಿಕ್ಕಾಪಟ್ಟೆ ಕಷ್ಟಪಡ್ತಿರ್ತಾರೆ ಬಟ್ ಈಗ ಕಷ್ಟಪಡೋಕೆ ಚಾನ್ಸ್ ಇಲ್ಲ 80% ಡಿಸ್ಕೌಂಟ್ ಸಮೇತವಾಗಿ 599ಕ್ಕೆ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್ ಕಾಲ್ ಮಾಡಿ ಆರ್ಡರ್ ಮಾಡಿ ಖಂಡಿತವಾಗ್ಲೂ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಈ ತರ ಶಾಪ್ ಬಂದ್ರೆ ನೋಡಿ ಎಷ್ಟು ಕಷ್ಟಪಡ್ತೀರಾ ಅಮ್ಮ ನೀವು ಕಷ್ಟಪಡುವಂತ ಅವಶ್ಯಕತೆ ಇಲ್ಲ ನಿಮಗೋಸ್ಕರ ಬರ್ತಾ ಇದೆ ನೋಡಿ ನಿಮ್ಮ ಮೊಬೈಲ್ ಬ್ಯಾಕ್ ಕವರ್ ಅಲ್ಲಿ ನೀವು ಹಾಕೊಂಡು ಹೋಗಬಹುದು ಸೋ ನೀವು ಬಹಳಷ್ಟು ಈಸಿಯಾಗಿ ಹಾಕಬಹುದು ಖಂಡಿತ ನಾನು ಇಟ್ಕೊಳ್ತೀನಿ ಈಗ ರೈಸ್ ಶುಗರ್ ಪೋಹಾ ಅಂತ ಹೇಳಿದ್ರೆ ನೀವು ನೋಡಿ ಈಸಿಯಾಗಿ ನೋಡಿ ಈಗ ಗೊತ್ತಾಗ್ತಿದೆಯಲ್ಲ ನೀವು ಈಸಿಯಾಗಿ ಶಾಪಿಂಗ್ ಮಾಡಬಹುದು ಸೋ ನೀವು ಯೋಚನೆ ಮಾಡಿ ಶಾಪಿಂಗ್ ಕೂಡ ಈಗ ಬಹಳಷ್ಟು ಈಸಿ ಮಾಡಬಹುದು ಎಷ್ಟು ಈಸಿಯಾಗಿ ನಾವು ಕ್ಯಾರಿ ಮಾಡಬಹುದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಬಹಳಷ್ಟು ಎಂಜಾಯ್ ಮಾಡ್ತಾರೆ ಇದು ನಿಮಗೋಸ್ಕರ ಬರ್ತಾ ಇರುವಂತ ಡೀಲ್ ಅಂತಾನೆ ಹೇಳಬಹುದು ಖಂಡಿತವಾಗ್ಲೂ ಎಷ್ಟು ಚೆನ್ನಾಗಿರುವಂತ ಡೀಲ್ ನಿಮಗೋಸ್ಕರ ಬರ್ತಾ ಇದೆ ಅಂದ್ರೆ 599 ರೂಪಾಯಿ ನಿಮಗೋಸ್ಕರ ಬರ್ತಾ ಇದೆ ಖಂಡಿತವಾಗ್ಲೂ ಒಳ್ಳೆ ಸೇಲು ಒಳ್ಳೆ ಡೀಲ್ ಅಲ್ವಾ ನಿಖಿಲ್ ಖಂಡಿತವಾಗ್ಲೂ ನಿಮ್ಮ ಏಜ್ ಯಾವುದು 40-45 ಪವರ್ 1 46-50 1.50 ಜೊತೆಗೆ 61-65 ಡಿಸೈಡ್ ಮಾಡಿ ಆದ್ರೆ ಮಾರ್ಕೆಟ್ ಅಲ್ಲಿ ಡಿಸೈಡ್ ಮಾಡಿ ತಗೋಬೇಕಂತ 1199 ಯಾಕಂದ್ರೆ ಮಧ್ಯದಲ್ಲಿ ಮಧ್ಯವರ್ತಿಗಳು ಇರ್ತಾರೆ ಬಟ್ ಈಗ ಮಧ್ಯದಲ್ಲಿ ಮಧ್ಯವರ್ತಿಗಳೇ ಇಲ್ಲ 599 ಅನ್ನೋ ಚಿಕ್ಕದಾದ ಮೊತ್ತಕ್ಕೆ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್ ಹೊಸದಾಗಿದೆ ಅದನ್ನ ನಾವು ಕಿವಿಗೆ ಲಾಕ್ ಮಾಡಬೇಕು ಕಿವಿ ತನಕ ಹಾಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಅವಶ್ಯಕತೆ ಬಂದಾಗ ಅಷ್ಟೇ ಅವಶ್ಯಕತೆ ಯಾವ ಬರುತ್ತೆ ಏನೋ ಒಂದು ಬಿಲ್ ಚೆಕ್ ಮಾಡಬೇಕಾಗುತ್ತೆ ಶಾಪಿಂಗ್ ಹೋಗಿರ್ತೀರಾ ಆ ಎಕ್ಸ್ಪೈರಿ ಡೇಟ್ ಏನು ಯಾವ ಡೇಟ್ ಆಗಿದೆ ಎಷ್ಟು ಬೆಲೆ ಇದೆ ಎಷ್ಟು ಪ್ರೋಟೀನ್ ಇದೆ ಎಷ್ಟು ಶುಗರ್ ಇದೆ ಎಲ್ಲವನ್ನ ಚೆಕ್ ಮಾಡಬೇಕು ಅಂತಂದ್ರೆ ಈ ಒಂದು ರೀಡಿಂಗ್ ಗ್ಲಾಸ್ ಬೇಕೇ ಬೇಕಾಗುತ್ತೆ ಏಜು ಈಗ ಏಜು ಓಕೆ ಪವರ್ ಇನ್ ಡಿಸೈಡ್ ಆಗುತ್ತೆ ನಿಮ್ಮ ಏಜಿನ ಪ್ರಕಾರವಾಗಿ ಕಾಲ್ ಸೆಂಟರ್ ಫೋನ್ ಮಾಡಿ ಫುಲ್ ಡಿಟೇಲ್ ಆಗಿ ಹೇಳ್ತಾರೆ ಡಿಟೇಲ್ ಆಗಿ ಹೇಳ್ತಾರೆ ನಿಮಗೆ ಹೇಗೆ ಡಿಟೇಲ್ ಬೇಕೋ ಹಾಗೆ ಹೇಳ್ತಾರೆ ಕೊಪ್ಪಳ ಜನ ಕಾಲ್ ಮಾಡಿ ಹಾವೇರಿ ಜನ ಕಾಲ್ ಮಾಡಿ ಮಂಡ್ಯ ಜನ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಮೈಸೂರು ಮದ್ದೂರು ಆಗಿರ್ಬೋದು ಎಲ್ಲರೂ ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಿ ಯಾಕಂತ ಹೇಳಿದ್ರೆ ಇದು ನಿಮಗೆ ಬಹಳಷ್ಟು ನಿಮ್ಮ ಕೈಯಲ್ಲಿ ಇರುತ್ತೋ ಇಲ್ವೋ ಅಂತ ಗೊತ್ತಿರಲ್ಲ ಯಾಕಂದ್ರೆ ಮೊಬೈಲ್ ನಾವು ಮರ್ತೋಗೋದಿಲ್ಲ ಸೊ ಕ್ಯಾರಿ ಮಾಡೋದಕ್ಕೂ ಬಹಳಷ್ಟು ಈಸಿ ಆಗುತ್ತೆ ಕ್ಯಾರಿ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಕೆಲಸ ಏನಿದೆಯೋ ಅದು ಮಾಡೋದಕ್ಕೂ ಬಹಳಷ್ಟು ನಮಗೆ ಸುಲಭ ಆಗುತ್ತೆ ಸೊ ಅದಕ್ಕೆ ನೀವೇನು ಮಾಡಬೇಕು ಕಾಲ್ ಮಾಡಬೇಕು ಆರ್ಡರ್ ಮಾಡಬೇಕು 80% ಡಿಸ್ಕೌಂಟ್ ಅಲ್ಲಿ ಬೇರೆ ಬರ್ತಿದೆ ಅಲ್ವಾ ಖಂಡಿತ 599 ಒಂದು ತಮಾಷೆ ಹೇಳ್ಬೇಕಂತಂದ್ರೆ ನೀವು ನಿಮ್ಮ ಮಕ್ಕಳು ಮರಿಬಹುದು ನೀವು ನಿಮ್ಮ ಆಸ್ತಿ ಮರಿಬಹುದು ಆದ್ರೆ ಇನ್ಮೇಲೆ ರೀಡಿಂಗ್ ಗ್ಲಾಸ್ ನ ಮರೆಯೋದಿಲ್ಲ ಚಾನ್ಸ್ ಇಲ್ಲ ನೋ ವೇ ಯಾಕಂತಂದ್ರೆ ಮೊಬೈಲ್ ಅಲ್ಲೇ ಅದು ಅಂಟ್ಕೊಂಡಿರುತ್ತೆ ಆ ಕ್ಯಾರಿ ಮಾಡ್ತಿರಲ್ಲ ಸೊ ಅದ್ರ ಒಳಗಡೆ ಏನಿರುತ್ತೆ ಅಂದ್ರೆ ರೀಡಿಂಗ್ ಗ್ಲಾಸ್ ಇರುತ್ತೆ ಸಿಂಪಲ್ ಆದಂತ ಸೊಲ್ಯೂಷನ್ ನಿಮ್ಮ ಮರಿಗೆ ಬರ್ತಾ ಇದೆ ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ವಿಜಯಪುರ ಇರ್ಬೋದು ಬಿಜಾಪುರ ಇರ್ಬೋದು ಬೇಗ ಬೇಗ ಕಾಲ್ ಮಾಡಿ ಆರ್ಡರ್ ಮಾಡಿ ಯಾಕಂತಂದ್ರೆ ಇನ್ನು ಮೇಲೆ ಕಷ್ಟಪಡೋದು ಬೇಡ ಪೇಪರ್ ಓದಬೇಕಾದ್ರೆ ಅಕಸ್ಮಾತ್ ಹೌಸ್ ವೈಫ್ ಆಗಿದಾರ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಈಗ ತರಕಾರಿ ಕ್ಲೀನ್ ಮಾಡಬೇಕಾಗುತ್ತೆ ಅಕಸ್ಮಾತ್ ಕಾಳುಗಳನ್ನ ಸೋಸಬೇಕಾಗುತ್ತೆ ಆ ಕಲ್ಲುಗಳನ್ನ ಹೆಕ್ಕಿ ಹೆಕ್ಕಿ ತೆಗಿಬೇಕಾಗುತ್ತೆ ಇಂಥ ಟೈಮಲ್ಲಿ ಇದು ಸಿಕ್ಕಾಪಡೆ ನಿಮಗೆ ಸಹಾಯ ಮಾಡುತ್ತೆ ಹಲೋ 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 ಒಂದು ನಿಮಿಷ ಏನ್ ಮಾಡ್ತಿದ್ರ ನೀವು ಏನ್ ಮಾಡ್ತಿದ್ರ ನೋಡಿ ಮೊಬೈಲ್ ಕ್ಯಾರಿ ಮಾಡಿದ್ರಲ್ಲ ಇದು ಮೊಬೈಲ್ ಅಲ್ಲ ಅದ್ರ ಹಿಂದೆ ಏನಂದ್ರೆ ನೋಡಿದ್ರಲ್ಲ ಈಸಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್ ಇದೆ ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಅವರು ಪಾಪ ಮರ್ತ್ಕೊಂಡಿದ್ದಾರೆ ಮರ್ತ್ಕೊಂಡೇ ಅಂತ ಬಂದಿದ್ದಾರೆ ಬಟ್ ಮೊಬೈಲ್ ಅಂತ ಇವ್ರು ಮರ್ತಿಲ್ಲ ಫೋಕಸ್ ಆಗಿದ್ಯಾ ಈಗ ಬರೆಯೋದಕ್ಕೆ ನೀವು ಶುರು ಮಾಡಿ ಸಿಕ್ಕಾಪಟ್ಟೆ ಈಸಿಯಾಗಿ ಬರೆಯೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಅದಕ್ಕೂ ಮುಂಚೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಮಾರ್ಕೆಟ್ ಅಲ್ಲಿ 1199 ಇಷ್ಟೆಲ್ಲ ಕಾಸ್ಟ್ಲಿ ಇದೆ ಬಹಳ ಕಾಸ್ಟ್ಲಿ ಅಂತ ಹೇಳ್ಬೋದು ಅದೇನೇ ಅಬ್ದುಲ್ ಕನ್ನಡದಲ್ಲಿ ನಿಮ್ಗೋಸ್ಕರ ಸಿಗ್ತಾ ಇದೆ 599 ರೂಪಾಯಿಗೆ ಬರ್ತಾ ಇದೆ ಈಸಿ ಟು ಕ್ಯಾರಿ ರೀಡಿಂಗ್
ಗ್ಲಾಸಸ್ ಅಂತ ಹೇಳಿದ್ರೆ ಯೋಚನೆ ಮಾಡಿ ನಿಮ್ಮ ಮೊಬೈಲ್ ಬ್ಯಾಕ್ ಅವರಿಗೆ ನೀವು ಇಡಬಹುದು ಯಾವುದೇ ಕೂಡ ಟೆನ್ಷನ್ ಇರೋದಿಲ್ಲ ಅಲ್ವಾ ಖಂಡಿತ 599 ಅನ್ನು ಚಿಕ್ಕದಾದಂತ ಒತ್ತಕ್ಕೆ ಬರ್ತಾ ಇದೆ 80% ಡಿಸ್ಕೌಂಟ್ ಸಮೇತವಾಗಿ ಹೆಸರು ಹೇಳ್ತಾ ಇದೆ ಈಜಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್ ಇನ್ಮೇಲೆ ನಿಮ್ಮ ರೀಡಿಂಗ್ ಗ್ಲಾಸ್ ಇದ್ರೆ ಮರಿಯಲ್ಲ ಆದ್ರೆ ಇದೇ ಒಂದು ಪ್ರಾಡಕ್ಟ್ ಇರಬೇಕಾಗುತ್ತೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳು ಇರುತ್ತೆ ಆ ಟೈಮ್ ಅಲ್ಲಿ ಕಣ್ಣು ಕಾಣಿಸಲ್ಲ ಅಂತ ಹೇಳ್ತಾ ಇಲ್ಲ ಕಾಣಿಸುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಹತ್ತಿರದಿಂದ ನೋಡಬೇಕಾಗುತ್ತೆ ಕಾಣಿಸ್ತಿರಲ್ಲ ಬುಕ್ ಓದಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ದೊಡ್ಡದಾದಂತ ಒಂದು ಗ್ಲಾಸ್ ಇದ್ರೆ ಏನು ಗೊತ್ತಾ ಎಲ್ಲಿ ಇಟ್ಟಿದೀವಿ ಅಂತ ಗೊತ್ತಾಗಲ್ಲ ನಿಮ್ಮ ವಯಸ್ಸು ಎಷ್ಟು 40 ರಿಂದ 45 ರಿಂದ 50 ನಿಮ್ಮ ಏಜ್ ಗೆ ತಕ್ಕ ಹಾಗೆ ಆ ಒಂದು ಪವರ್ ಇರುತ್ತೆ ಅದನ್ನ ಡಿಸೈಡ್ ಮಾಡಿ ಜಾಸ್ತಿ ಮಾಹಿತಿ ಬೇಕು ಅಂದ್ರೆ ಕಾಲ್ ಸೆಂಟರ್ ಫೋನ್ ಮಾಡಿ ಡೀಟೇಲ್ ಆಗಿ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಬೇಕಾಗುತ್ತೆ ಈಜಿ ಟು ಕ್ಯಾರಿ ರೀಡಿಂಗ್ ಗ್ಲಾಸಸ್ 599 ಗೆ ಹಾಗಾಗಿ ಇಕ್ಕೊಂಡು ಕಾಲ್ ಮಾಡಿ ಆರ್ಡರ್ ಮಾಡಿ ಅಷ್ಟೇ